హరే శ్రీనివాస హరే శ్రీనివాస ప్లీజ్ మెయింటైన్ సైలెన్స్ ప్లీజ్ దయవిట్టు యారు గలాటె మాడబేడి మాట్లాడబేడి దయవిట్టు హరే శ్రీనివాస దయవిట్టు యారు మాట్లాడబేడి హరే శ్రీనివాస హరే శ్రీనివాస హరే శ్రీనివాస హరే శ్రీనివాస దయవిట్టు మాట్లాడబేడి కొడతారు ఎల్లరికి కొడతారు ఈ ఒందు ರಾಘವೇಂದ್ರ ಸಪ್ತಾಹದಲ್ಲಿ ಈ ಒಂದು ಪ್ರಾರ್ಥನೆಯ ಒಂದು ಸನ್ನಿವೇಶ ದಯವಿಟ್ಟು ಯಾರು ಮಾತಾಡಬೇಕು ಬೇಕಾದ ಎಲ್ಲ ಸಲಕರಣೆ ಪೂಜಾ ಸಾಮಗ್ರಿಗಳನ್ನು ಕೊಡ್ತಾರೆ ಎಲ್ಲರಿಗೂ ಹರೇ ಶ್ರೀನಿವಾಸ ಶ್ರೀ ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಈ ದಿವಸದ ಅತಿ ಸುಂದರವಾದ ಕಾರ್ಯಕ್ರಮ ಸಾಯಂಕಾಲ ಇದೇ ರಂಗಮಂದಿರದಿಂದ ರಂಗಮಂಟಪದಿಂದ ಎಲ್ಲರೂ ಶೋಭಾಯಾತ್ರೆಯಲ್ಲಿ ಗುರುರಾಜರ ಪ್ರತಿಮೆಯನ್ನು ಭಾವಚಿತ್ರವನ್ನು ತಿರುವಳ್ಳೂರಿನ ವಿವಿಧ ಬೀದಿಗಳಲ್ಲಿ ಬಹಳ ವಿಜೃಂಭಣೆಯಿಂದ ಗಾಯನ ಮಾಡುತ್ತಾ ನರ್ತನ ಮಾಡುತ್ತಾ ತಾಳಮೇಳಗಳಿಂದ ಭವ್ಯ ಮೆರವಣಿಗೆಯಲ್ಲಿ ಎಲ್ಲರೂ ಹೋಗಿ ಪಾಲ್ಗೊಂಡು ಬಂದಿದ್ದೀರಿ ಸುಮಾರು 2 ಗಂಟೆಗಳ ಕಾಲ ಈ ಒಂದು ಮೆರವಣಿಗೆ ನಡೆದು ಬಂದು ಈಗ ಎಲ್ಲರೂ ಇಲ್ಲಿ ಈ ಒಂದು ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಸರ್ವಾಭಯಪ್ರದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪ್ರಾರ್ಥನೆಯ ಒಂದು ಸನ್ನಿವೇಶದಲ್ಲಿ ಇದ್ದೇವೆ ಇಷ್ಟು ಹೊತ್ತಿನವರೆಗೂ ಈ ಒಂದು ಸಪ್ತಾಹ ಮಹೋತ್ಸವದಲ್ಲಿ ನಮ್ಮೊಡನೆ ಇಷ್ಟು ಹೊತ್ತು ಕೂಡ ಈ ಒಂದು ವೇದಿಕೆಯ ಮೇಲೆ ನಮ್ಮ ಹಿರಿಯ ಮಿತ್ರರಾದಂತಹ ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಪ್ರತಿ ವರ್ಷದಲ್ಲಿಯೂ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರತಕ್ಕಂತಹ ಪ್ರೊಫೆಸರ್ ಡಾಕ್ಟರ್ ಪ್ರಪಂಚನ್ ಸೀತಾರಾಮ್ ಅವರು ತಮ್ಮ ಕೊಳಲು ವಾದನವನ್ನ ನುಡಿಸಿದ್ದರು ಪ್ರೊಫೆಸರ್ ಡಾಕ್ಟರ್ ಪ್ರಪಂಚನ್ ಸೀತಾರಾಮ್ ಅವರು ಬಹಳ ಹಿರಿಯ ವ್ಯಕ್ತಿಗಳು ದೇಶ ವಿದೇಶಗಳಲ್ಲಿ ಅವರ ಒಂದು ಕೊಳಲು ವಾದನವನ್ನ ನುಡಿಸಿರತಕ್ಕಂಥವರು ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥವರು ತಿರುಮಲ ತಿರುಪತಿ ದೇವಸ್ಥಾನದ ಆಸ್ಥಾನ ವಿದ್ವಾಂಸರು ಹಾಗೂ ಶ್ರೀ ರಾಘವೇಂದ್ರ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿಯೂ ಕೂಡ ಅವರು ಆಸ್ಥಾನ ವಿದ್ವಾಂಸರಾಗಿರುತ್ತಾರೆ ಪ್ರತಿ ವರ್ಷವೂ ಸಹ ಅವರು ನಾವು ಎಲ್ಲಿ ರಾಘವೇಂದ್ರ ಸಪ್ತಾಹ ಮಾಡಿದರೂ ಸಹ ಅವರು ತಮ್ಮ ಸೇವೆಯನ್ನು ಬಂದು ರಾಘವೇಂದ್ರ ಸ್ವಾಮಿಗಳ ಈ ಒಂದು ಮಹೋತ್ಸವದಲ್ಲಿ ಸಲ್ಲಿಸುತ್ತಾ ಬಂದಿದ್ದಾರೆ ಈ ದಿವಸದ ಒಂದು ಅವರ ಕೊಳಲು ವಾದನದಲ್ಲಿ ಸಹಾಯಕವಾಗಿ ಕಲೈಮಣಿ ದ್ವಾರಂ ಮಂಗತರಾಯ್ ಅವರು ವಯಲಿನ್ ನಡೆಸಿ ಸಹಾಯ ಮಾಡಿದ್ದಾರೆ ಅವರು ಕೂಡ ಬಹಳ ಹಿರಿಯ ವಿದ್ವಾಂಸರು ಪದ್ಮಶ್ರೀ ಡಾಕ್ಟರ್ ವೆಂಕಟಸ್ವಾಮಿ ನಾಯ್ಡು ಅವರ ಪುತ್ರಿಯರು ಬಹಳ ಹಿರಿಯ ವಯಸ್ಸಿನವರು ಬಹಳ ಸುಂದರವಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣೆಯ ಸಮಿತಿ ಹಾಗೂ ಸರ್ವಮೂಲ ಪ್ರತಿಷ್ಠಾನ ತಿರುವಳ್ಳೂರ್ ಘಟಕದ ಪರವಾಗಿ ಪ್ರೊಫೆಸರ್ ಡಾಕ್ಟರ್ ಪ್ರೊಫೆಸರ್ ಸಿ ಪ್ರಪಂಚನ್ ಸೀತಾರಾಮ್ ಅವರಿಗೂ ಹಾಗೂ ಕಲೈಮಣಿ ದ್ವಾರಂ ಮಂಗತರಾಯ್ ಅವರಿಗೂ ಅನಂತ ಧನ್ಯವಾದಗಳನ್ನು ಹೇಳುತ್ತಾ ಈ ದಿವಸದ ಈ ಒಂದು ಸರ್ವಾಭಯಪ್ರದ ರಾಘವೇಂದ್ರ ಪ್ರಾರ್ಥನಾ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸೋಣ ಇದಕ್ಕೆ ಮುಂಚೆ ಕೆಲವೊಂದು ನಿಯಮಗಳನ್ನು ನಾನು ದಯವಿಟ್ಟು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಎಲ್ಲ ಭಗವದ್ಭಕ್ತರು ಕೂಡ ಇದು ಪ್ರಾರ್ಥನಾ ಒಂದು ಕಾರ್ಯಕ್ರಮವಾದ್ದರಿಂದ ದಯವಿಟ್ಟು ಯಾರು ಈ ಒಂದು ಸಭಾ ಮಂಟಪದ ಒಳಗೆ ಚಪ್ಪಲಿಗಳನ್ನು ಹಾಕೊಂಡು ಬರಬೇಡಿ ಎಲ್ಲ ದಯವಿಟ್ಟು ಹೊರಗಡೆ ಬಿಡಿ ಗಂಡಸರೆಲ್ಲರೂ ದಯವಿಟ್ಟು ಶರ್ಟ್ ಬನಿಯನ್ನು ತೆಗೆದು ಕೂಡಬೇಕು ಅಂತ ಕೇಳಿಕೊಳ್ತೇನೆ ಪ್ಲೀಸ್ ರಿಮೂವ್ ಶರ್ಟ್ ಅಂಡ್ ಬನಿಯನ್ಸ್ ಫಾರ್ ಆಲ್ ದಿ ಜೆಂಟ್ಸ್ ಐ ಆಮ್ ರಿಕ್ವೆಸ್ಟಿಂಗ್ ಮತ್ತೆ ಈ ಒಂದು ಪ್ರಾರ್ಥನಾ ಸಮಯದಲ್ಲಿ ದಯವಿಟ್ಟು ಎಲ್ಲರೂ ಒಂದು ಶಿಸ್ತನ್ನು ಪಾಲಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇನೆ ಐ ರಿಕ್ವೆಸ್ಟ್ ಎವ್ರಿಬಡಿ ಟು ಪ್ಲೀಸ್ ಮೈಂಟೈನ್ ಸೈಲೆನ್ಸ್ ಅಂಡ್ ಫಾಲೋ ಸರ್ಟನ್ ಡಿಸಿಪ್ಲಿನ್ಸ್ ಹಿಯರ್ ಲೆಟ್ ಅಸ್ ಟ್ರೈ ಟು ಸಿಟ್ ಒನ್ ಬಿಹೈಂಡ್ ದಿ ಅದರ್ ಲೀವಿಂಗ್ ಸಮ್ ಸ್ಪೇಸ್ ಇನ್ ಬಿಟ್ವೀನ್ ವಿ ಆರ್ ಗೋಯಿಂಗ್ ಟು ಡಿಸ್ಟ್ರಿಬ್ಯೂಟ್ ಸಮ್ ಐಟಮ್ಸ್ ಫಾರ್ ಪೂಜಾ ರಾಯರ ಒಂದು ಭಕ್ತಿ ಚಿತ್ರವನ್ನ ಒಂದು ಫ್ರೇಮ್ ಇರೋ ಫೋಟೋ ಫ್ರೇಮ್ ಇರೋದನ್ನ ಫೋಟೋವನ್ನು ಕೊಡ್ತೇವೆ ಅದನ್ನ ನೀವು ಇಲ್ಲಿ ಪೂಜೆ ಮಾಡಿ ನಿಮ್ಮ ಮನೆಗಳಿಗೆ ತೆಗೆದುಕೊಂಡು ಹೋಗಿ ಪೂಜೆ ಮಾಡತಕ್ಕಂಥದ್ದು ಆದ್ದರಿಂದ ಮಧ್ಯದಲ್ಲಿ ಸ್ವಲ್ಪ ಜಾಗ ಇಟ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಜಾಗ ಮಾಡಿ ಸ್ವಲ್ಪ ಹಿಂದೆ ಇರೋರು ದಯವಿಟ್ಟು ಅಲ್ಲಿರುವಂತಹ ವಾಲಂಟಿಯರ್ಗಳು ಹರ್ಷ
ದಯವಿಟ್ಟು ಸ್ವಲ್ಪ ಹಿಂದೆ ಜರುಗಿಸಿದ್ರೆ ಇಲ್ಲಿ ಮುಂದೆ ಜಾಗ ಆಗ್ತದೆ. ವಿಜಯ ಮಾಧವ ತೀರ್ಥರ ಭಜನಾ ಮಂಡಳಿಯಿಂದ ಯಾರೋ ಒಬ್ಬರು ಬನ್ನಿ. ಆಮೇಲೆ ಲಕ್ಷ್ಮೀ ಶೋಭಾನ ಮಂಡಳಿ ಅಂಬತ್ತೂರ್, ಲಕ್ಷ್ಮೀ ಶೋಭಾನ ಯಾರೋ ಒಬ್ಬರು ಬನ್ನಿ, ಮಾ ಒಬ್ಬರು ಬನ್ನಿ, ಒಬ್ಬರು ಬನ್ನಿ. ಲಕ್ಷ್ಮೀ ಶೋಭಾನ ಭಜನಾ ಮಂಡಳಿ, ಆಮೇಲೆ ವಿಜಯ ಮಾಧವ ತೀರ್ಥ ಭಜನಾ ಮಂಡಳಿ. ನೀವೇನು ಆಯ್ತಾಯ್ತು? ಲಕ್ಷ್ಮೀ ಶೋಭಾನ ಭಜನಾ ಮಂಡಳಿ ನಿಮ್ಗೆ ಏನ್ ಭಜನಾ ಮಂಡಳಿ? ಲಕ್ಷ್ಮೀ ಶೋಭಾನ ಭಜನಾ ಮಂಡಳಿ ಯಾರು? ಲಕ್ಷ್ಮೀ ಶೋಭಾನ ಭಜನಾ ಮಂಡಳಿ ಅವರು, ರಾಘವೇಂದ್ರ ಭಜನಾ ಮಂಡಳಿ, ಸಾಲಿಗ್ರಾಮ್ ಭಜನಾ ಮಂಡಳಿ ಯಾರೋ ಒಬ್ರು ಬನ್ನಿ. ಸಾಲಿಗ್ರಾಮ್ ಭಜನಾ ಮಂಡಳಿಯಿಂದ ಸಾಲಿಗ್ರಾಮ್ ಬನ್ನಿ ತಗೊಳ್ಳಿ. ಶ್ರೀ ಹಜನೆ ಹರಿ ಭಜನಾ ಮಂಡಳಿ ಬೆಂಗಳೂರು ತಗೊಂಡೆ ಆಯ್ತಾ? ಏನ್ ಸರ್ ರಾಘವ್ರಾಮ್ ಶ್ರೀನಿವಾಸ ವಾಲಂಟಿಯರ್ಗಳು ಮಧ್ಯದಲ್ಲಿ ಇರತಕ್ಕಂತಹವರು ಗಲಾಟೆ ಮಾಡದೆ ನಿಧಾನವಾಗಿ ಎಲ್ಲರಿಗೂ ಸಹ ಈ ಒಂದು ಪ್ರಾರ್ಥನಾ ಸಮಯಕ್ಕೆ ಪ್ರಾರ್ಥನಾ ಕಾರ್ಯಕ್ರಮಕ್ಕೆ ಬೇಕಾದಂತಹ ಸಾಮಗ್ರಿಗಳ ಮಧ್ಯೆ ಮಾತಾಡಬೇಡಿ ಮಾ ದಯವಿಟ್ಟು. ಪ್ಲೀಸ್ ಮೇಂಟೈನ್ ಸೈಲೆನ್ಸ್, ಪ್ಲೀಸ್ ಲೆಟ್ ಅಸ್ ಹ್ಯಾವ್ ಸಮ್ ಡಿಸಿಪ್ಲಿನ್ಸ್ ಪ್ಲೀಸ್. Volunteers, please distribute the plate. Rajavendra Swami's photo and some flowers and mantrakshate. ಈ ಮಧ್ಯದಲ್ಲಿ ಒಂದು ಸಣ್ಣ ಪ್ರಕಟಣೆ, ಒಂದು ಕ್ಯಾಶ್ ಇರುವಂತಕ್ಕಂತಹ ಒಂದು ಪರ್ಸ್ ಸಿಕ್ಕಿದೆ. ಎ ಸ್ಮಾಲ್ ಪರ್ಸ್ ವಿತ್ ಸಮ್ ಕ್ಯಾಶ್, somebody has lost it. Please contact me. ಒಂದು ಲೇಡೀಸ್ ಪರ್ಸ್ ಒಂದು ಸಿಕ್ಕಿದೆ, ಲೇಡೀಸ್ ಪರ್ಸ್ ವಿತ್ ಸಮ್ ಕ್ಯಾಶ್. ಯಾರಾದರೂ ದಯವಿಟ್ಟು ಮಿಸ್ಪ್ಲೇಸ್ ಆಗಿದ್ರೆ ನನ್ನನ್ನು ಕೇಳಿ. ಯಾರಾದರೂ ಲೇಡೀಸ್ ಪರ್ಸ್ ಯಾರಾದರೂ ಕಳ್ಕೊಂಡಿದ್ರೆ ವಿತ್ ಕ್ಯಾಶ್ ಅಂಡ್ ಸಮ್ ಮೆಡಿಸಿನ್ಸ್, ಅದು ನನಗೆ ಸಿಕ್ಕಿದೆ, ದಯವಿಟ್ಟು ಬಂದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲ ಭಗವದ್ ಭಕ್ತರಿಗೂ ಸಹ ನಾಲ್ಕು ಪೂಜಾ ಸಾಮಗ್ರಿಗಳು ಸಿಗಬೇಕು. ಒಂದು ಪ್ಲೇಟ್, ಪೇಪರ್ ಪ್ಲೇಟ್ ಒಂದು, ಗುರುರಾಜರ ಫೋಟೋ ಒಂದು, ಸ್ವಲ್ಪ ಹೂವು ಮತ್ತೆ ಸ್ವಲ್ಪ ಮಂತ್ರಾಕ್ಷತೆ. ಈ ನಾಲ್ಕು ಐಟಮ್ನ ಎಲ್ಲರಿಗೂ ಕೊಡಲಾಗುತ್ತದೆ. ದಯವಿಟ್ಟು ಸಹಕರಿಸಿ, ದಯವಿಟ್ಟು ಗಲಾಟೆ ಮಾಡಬೇಡಿ. ಇದನ್ನು ಮೇಡಮ್ ಕೊಡು, ಆ ಮೇಡಮ್ ಕೊಡಲ್ಲ ಇದಾರೆ ಸರಸ್ವತಿ ಶಿಪ ಕೇಳ್ಕೊಡ. ದಯವಿಟ್ಟು ಸ್ವಲ್ಪ ನೇರ ಕೊಡ್ರಿ, ಒಬ್ಬ ಮನೆ ಲೈನ್ ಬಿಡ್ರಿ, ಸ್ವಲ್ಪ ಸ್ಥಳ ಬಿಡ್ರಿ, ಒಬ್ಬನಿಂದ ಒಬ್ರು ಕೊಟ್ಟು ನೀವೇ ಅಡ್ಜಸ್ಟ್ ಮಾಡ್ಕೊಳ್ರಿ, ನೋಡಕ್ ಚೆನ್ನಾಗಿ ಕಾಣುತ್ತೆ. ದಯವಿಟ್ಟು ವರಿಸೆ ಉಕ್ಕಾಂದ್ಕೋಂಗ, ಒತ್ತರಕ್ಕೆ ಪಿನ್ನಾಡಿ ಉಕ್ಕಾಂದ್ಕೋಂಗ, ಒಂದು ವರ್ಷಕ್ಕೆ ಇನ್ನೊಂದು ಕಣ್ಣು ಎಡ ಬಿಡುವ ಉಂಗ್ಳಿಗೆ. ನೀವೇ ಅಡ್ಜಸ್ಟ್ ಪಣ್ಣಿ ಉಕ್ಕಾಂದ್ಕೋಂಗ, ಪಾಕಸು ನಲ್ಲಾ ಇರ್ಕೋ. Thank you.
ಎಲ್ಲರಿಗೂ ಎಲ್ಲ ಖಂಡಿತ ಬರ್ತೆ. ನೀವೇನು ಯೋಚನೆ ಮಾಡೋದು ಬೇಡ, ಎಲ್ಲ ಸಾಮಾನು ಎಲ್ಲರಿಗೂ ಖಂಡಿತ ಕಿಡಕೋ. ಅದಕ್ಕಪ್ಪರಮೇ ಆರಂಭಿಪಾಂಗ. ಅಲ್ಲಿ ಹೂ ಬರಲಿ ಅಂತ ಸ್ವಲ್ಪ நாங்க கொடுத்த தட்டுக்கல அந்த ராகவேந்தர் போட்டோ நீங்க வச்சுக்கோங்க. நாங்க ஒரு பேப்பர் பிளேட் கொடுத்துருக்கோம்ல, அந்த பிளேட்ல ராகவேந்திர போட்டோ அப்படி வச்சுக்கோங்க. உங்களுக்கு பூ மந்த்ராசன் கொடுப்போம். அவங்க ராகவேந்திரா என்ன மாதிரி ஜபம் சொல்லு, நீங்க எல்லாரும் சேர்ந்து ஜபக்கணும். அந்த மந்த்ராசன் பூ நீங்க போடலாம் ராகவேந்திரருக்கு. அந்த தட்டுக்கு மேல ராகவேந்திர போட்டோ வச்சுக்கோங்க. அதுக்கு அதை கொடுத்துருக்கோம். நல்லா அப்படி ஸ்டாண்ட் தட்டா அந்த போட்டோ நல்லா விரிச்சு வச்சுக்கோங்க. விரிச்சு வச்சுக்கோங்க. அதை இது பண்ணி பேப்பர்ல எடுத்து அதை நிக்க வைக்கிற மாதிரி இருக்குல்ல, அப்படி நிக்க வச்சுக்கோங்க. எல்லாருக்கும் மந்த்ராசனா பூ கிடைக்கும். அப்படி நிறுத்தி வச்சுக்கோங்க ராகவேந்திர போட்டோ எல்லாம் தட்டுக்கு மேல. அந்த அந்த போட்டோவை பிரிச்சு அப்படி ஸ்டாண்ட் நிறுத்தி வச்சுக்கோங்க ராகவேந்திர. அப்புறம் அவங்க அர்ச்சனை பண்ண முடியும். அப்போ மந்த்ராசன் கொடுப்பாங்க. லைன்ல உட்காந்துக்கலாம்ல கொஞ்சம் ஒரு லைன் நீங்களும் அப்படியே சாஞ்சிரு. கொஞ்சம் 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 நீங்களே அட்ஜஸ்ட் பண்ணிக்கோங்க. நீங்களே கொஞ்சம் அட்ஜஸ்ட் பண்ணுங்க. ஒத்துற கொத்துற அப்படி அங்கிருந்து பாக்கிறது ரொம்ப அழகா இருக்கும். அப்பதான் நீங்களும் லைன் ஃபார்ம் பண்ணிக்கோங்க. ஒரு இதுல கிராஸ்ல இருக்கு இப்படி பார்க்கும்போது. ಹೋಗ್ಬೇಕು
ಅಷ್ಟೇ ಕನೆಕ್ಷನ್ ಕರೆಕ್ಟ್ ಆಯ್ತು ಅಷ್ಟೇ ಅಷ್ಟೇ ಇಲ್ಲಿ ಯಾರಿಗೂ ಹೂ ಬರಲ್ಲ. ವಸನ ಆಯ್ತಾ? ಅಲ್ಲ ನಿನ್ ಕೊಡೋದೆಲ್ಲ ಆಯ್ತಾ? ಬಸವಣ್ಣ ಕರ್ಕೊಂಡ್ಬರೋದು ಪರಿಮಳ ಪರಿಮಳ ಬರಲಿ ನಿಂದ್ರು ಒಂದ್ ನಿಮಿಷ. ಇದಕ್ಕೆ ಹೋಯೋಣ, ನೀರು ಕುಡ್ಲಕ್ಕೆ ಹೋಯೋಣ, ಪರಿಮಳ ಬರಲಿ. ಪರಿಮಳಾಚಾರ್ ನಿಧಾನ ಬಾ. ಟೆನ್ಷನ್ ಮಾಡ್ತಿದ್ದಾನೆ. ಪರಿಮಳ ಪರಿಮಳ ಬಂದಿಲ್ಲ ಅವಳು ಅಲ್ಲಿದ್ದಾನ? ಇಲ್ಲ ಇಲ್ಲಿ ನೀರು ಕುಡಿತೀನಿ ಅಂತ ಹೋದ. ನೀರು ಇದ್ದ ಬರ್ತದಾ?
ಆರಾಮಾಗಿರ್ಲಕ್ ಪ್ರಯತ್ನ ಮಾಡ ಅಣ್ಣ, ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ ಅಷ್ಟೇ. ಅಲ್ಲ ನೀನು ಫಸ್ಟ್ ಕ್ಲಾಸ್ ಆಗ ಸರ್, ಸೂಚನೆ ಕೊಡೋಣ ಇವಾಗ ಬರೋದ್ರಾಗ. ಹಾಂ ಕೊಡು ಸರ್ವಾಭಿಪ್ರಾಯ ಮಾಡು, ಹೇಳ್ಬೇಕು. ಅದೇ ನೀ ಬರ್ಲಿ ಅಂತ ಕೂತ್ಕೊಂಡಿದ್ದೀನಿ, ನೀವು ನೀವು ಬರಬಾರ್ದು, ನೀವು ಬಂದಿಲ್ಲ ಆಯ್ತಲ್ಲ ಕುಡಿಯೋದಂತ ನೀವು ಕುಡಿಯೋ ನೋಡಿ ಸರಿ. ಹರೇ ಶ್ರೀನಿವಾಸ ಕೂಡಮ್ಮ ಕೂತು. ಆ ಸೀಟ್ ಸರಿ ಮಾಡಿ, ಸಾಳು ಬಂದು ಅಲ್ಲಿ ಕೊಡ್ತಾರೆ, ಆಮೇಲೆ ಇಲ್ಲಿ ಬಂದು ಕೊಡ್ತಾರೆ. ಗುರುರಾಜರು ಈ ತಿರುವಳ್ಳಿ ತಿರುವಳ್ಳೂರು ನಗರದ ಬೀದಿಗಳಲ್ಲಿ ಭವ್ಯ ಮೆರವಣಿಗೆಯಿಂದ ಭಕ್ತರಿಂದ ಗಿಗೀಯಮಾನರಾಗಿ ವೇದಿಕೆಗೆ ಬಂದು ಸಂತೋಷದಿಂದ ಕೂತಿದ್ದಾರೆ. ಯಾರನ್ನೇ ಆದರೂ ಕೂಡ ನಾವೇನಾದರೂ ಕೇಳಬೇಕಾದ್ರೆ ಯಾವಾಗ ಕೇಳಬೇಕು ಅಂದರೆ ಯಾವ ಸಂತುಷ್ಟರಾಗಿದ್ದಾಗೆ ನಾವು ಕೇಳಬೇಕು. ಅದರಿಂದ ಆ ಫಲವನ್ನು ಶೀಘ್ರವಾಗಿ ಹೊಂದಲಿಕ್ಕೆ ಕಾರಣವಾಗ್ತದೆ. ಹರೇ ಶ್ರೀನಿವಾಸ ಗುರುರಾಜರಿಪ್ಪು, ನನ್ನ ತಿರುವಳ್ಳೂರು ಎಲ್ಲ ಬೀದಿಗಳಲ್ಲೂ ರೊಂಬ ಉತ್ಸಾಹಮಾಗ ಬೀದಿ ಉಲ ಬಂದಿರ್ತಾರೆ, ಅದನಾಲೆ ಗುರುರಾಜರು ಸಂತೋಷಮಾ ಇರ್ತಾರೆ. ನಾನು ಯಾವತ್ತು ಯಾರ್ಯಾರು ಕೇಳ್ಕೊಂಡ ಅವ್ರು ಸಂತೋಷಮಾ ಇರ್ಕೊಂಡು ನಾನು ಕೇಳ್ಕೊಡು. ಇಪ್ಪ ಗುರುರಾಜರ ಮನೆ ರೊಂಬ ಸಂತೋಷಪಟ್ಟು ಹಿಂಗೆ ಅಮಂದಿರ್ತಾರೆ. ಇಂದ ಟೈಮ್ಲೆ ಅವರ ಪ್ರಾರ್ಥನೆ ಹೃದಯ ಎಪ್ಪಿನ ನಮಗೆಲ್ಲ ಸುಳ್ಳು ಕೊಡ್ತಾರೆ. ನಮ್ಮ ಶ್ರೀ ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣಾ ಸಮಿತಿ ಕಳೆದ 10 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ. ಇದರ ಹೆಸರು ಸರ್ವಾಭಯಪ್ರದ ಶ್ರೀ ರಾಘವೇಂದ್ರ ಪ್ರಾರ್ಥನಾ. ರಾಘವೇಂದ್ರ ಪ್ರಾರ್ಥನಾ ನಮ್ಮ ಕಾರ್ಯಾಚರಣಾ ಸಮಿತಿ ಒಂದು 10 ವರ್ಷಗಳಾಗ ಇಂದು ನಿಲಕ್ಷ ನಡೆಸಿಕೊಂಡಿರ್ತಾಂಗ. ಇದು ಸರ್ವಾಭಯಪ್ರದ ಪ್ರಾರ್ಥನಾ ಅದನ್ನು ಒಂದು ಕೂತ ಪ್ರಾರ್ಥನೆ, ಇದು 10 ವರ್ಷ ನಡೆಸಿಕೊಂಡಿರ್ತಾಂಗ. ರಾಘವೇಂದ್ರ ಸಪ್ತಾಹದಲ್ಲಿ ಒಂದು ದಿನ ಪ್ರಾರ್ಥನೆ ಮಾಡಿದರೆ ಮಂತ್ರಾಲಯದಲ್ಲಿ ಪ್ರತಿ ಗುರುವಾರ ಈ ಸಾಯಂಕಾಲ 6:30 to 7:30 ಈ ಎಲ್ಲರ ಭಕ್ತರ ಕ್ಷೇಮಕ್ಕಾಗಿ ಈ ಕಾರ್ಯಕ್ರಮವನ್ನು ಪ್ರತಿನಿತ್ಯದಲ್ಲೂ ಪ್ರತಿ ಗುರುವಾರದಲ್ಲೂ ಕೂಡ ಈ ಮಂತ್ರಾಲಯದಲ್ಲಿ ರಾಯರ ಸನ್ನಿಧಾನದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇದನ್ನೆಲ್ಲ ನೀವೆಲ್ಲ ಕೊಂಚ ಗಮನಿಸಿ ಕೇಳ್ತೀನಿ. ಇಂದ ರಾಘವೇಂದ್ರ ಸಪ್ತಾಹದಲ್ಲಿ ಇಂದು ಊರಿನ ನೀವೆಲ್ಲರೂ ಸೇರಿದ ತಂಡ ಪ್ರಾರ್ಥನೆಯನ್ನ ಮಂತ್ರಾಲಯತ್ನ ಒವ್ವೊರು ವ್ಯಾಯಕ್ಕೂ 6 ಸಾಯಂತ್ರ 6:30 7:00 to 1:00 ಅವಕಾಶತ್ಲೆ ನಿಮ್ಗೆ ಎಲ್ಲಾ ಭಕ್ತರಕ್ಕಾಗ ಒವ್ವೊರು ವಾರವೂ ನೀವು ಪ್ರಾರ್ಥನೆ ಬೆಳೆದಿರ್ಕಾಗ. ಸೊ ನಿಮ್ಗೆ ಒಂದ ನಿಮ್ಗೆ ಬಂದ ಪ್ರಾರ್ಥನೆ ಒವ್ವೊ ವಾರತ್ಲ ಒಂದ ನಿಮ್ಗೆ ಎಲ್ಲಾರ್ಕಾಗ ಅವ್ರ ಪ್ರಾರ್ಥನೆ ಬಂದಾಗ மொபைல் தயவு செய்து சைலன்ட் மோட்ல சுவிச் ஆஃப் பண்ணிச்சுக்கோங்க. பிரார்த்தனை பண்ணும்போது அந்த சப்தம் கேட்டா கூட எல்லாருக்கும் டிஸ்டர்பன்ஸ் ஆகும். தயவு செய்து எல்லாரும் நாங்க ரிக்வெஸ்ட் பண்ணி கேட்டுக்கிறோம். பிரார்த்தனை நனகாகி நன்ன பரிவாரக்காகி நம்மவர்காகி மாடோது முக்கிய அது முக்கியவல்ல, ಎಲ್ಲರಿಗಾಗಿ ಮಾಡತಕ್ಕಂತಹದ್ದು ಬಹಳ ವಿಶೇಷವಾಗಿರತಕ್ಕಂತಹದ್ದು. ನಾವೆಲ್ಲರಿಗಾಗಿ ಪ್ರಾರ್ಥನೆ ಮಾಡಿದರೆ ಅದರಲ್ಲಿ ನಾವೂ ಬರ್ತೇವೆ, ನಮ್ಮ ಪರಿವಾರನೂ ಬರ್ತದೆ. ಆ ಉದ್ದೇಶದಿಂದ ಶ್ರೀ ರಾಘವೇಂದ್ರ
ಸರ್ವಾಭಯಪ್ರದ ಪ್ರಾರ್ಥನೆ ಎಲ್ಲರಿಗಾಗಿ ಮಾಡತಕ್ಕಂತ ಕಾರ್ಯಕ್ರಮ. ಇಂದ ಪ್ರಾರ್ಥನೆ ನಮಕ್ಕಾಗ ನಮ್ಮ ವೀಟಕ್ಕಾಗ ಮಾತ್ರ ಸೇವೆ ಅಲ್ಲ, ಅಪ್ಪಡಿ ಸೇವೆ ಅದು ನನ್ನದು ಅಂತ ಉದ್ದೇಶ ಸರಿಯಾಗದು ಕಡೆಯದು. ಅನೇವರುಕ್ಕಾಗ ಸಮಾಜಕ್ಕಾಗ ನಾವು ಪ್ರಾರ್ಥನೆ ಸೇದಾನ್ ಅಂದ ಸಮಾಜತ್ತ ನಾವೂ ಇರ್ಕೋ ಅದೇನೆ ಎಲ್ಲರಕ್ಕೂ ಸೇವೆ ಸೇವೆ ಪ್ರಾರ್ಥನೆ ಎಂದಿಗೂ ವಿಶೇಷ ಮಾಡದೆ ಅಂದ ಮಾದರಿ ಪ್ರಾರ್ಥನೆ ಇಪ್ಪಳು ಸೊಲ್ಲಿ ಕೊಡುತ್ತಾರೆ. ಈಗ ಅಂತ ಎಲ್ಲರಿಗಾಗಿ ಇಡೀ ವಿಶ್ವದ ಕಲ್ಯಾಣಕ್ಕಾಗಿ ನಮ್ಮ ಪವಿತ್ರ ಭಾರತ ದೇಶದ ಉದ್ದೇಶಕ್ಕಾಗಿ ಎಲ್ಲರೂ ಕೂಡ ಸೇರಿ ಪ್ರಸನ್ನ ಚಿತ್ತರಾಗಿ ಕೂತಿರತಕ್ಕಂಥ ಗುರುಗಳಲ್ಲಿ ಮಾಡತಕ್ಕಂಥ ಪ್ರಾರ್ಥನೆಯೇ ಶ್ರೀ ರಾಘವೇಂದ್ರ ಸರ್ವಾಭಯಪ್ರದ ಪ್ರಾರ್ಥನೆ. ವಿಶ್ವ ಕಲ್ಯಾಣಕ್ಕಾಗ ಹಿರಿಯ ನಾಟಿ ಕ್ಷೇಮತ್ತಕ್ಕಾಗ ಸರ್ವ ಅಭಯತೆ ಕೊಡಕ್ಕೂ ಸರ್ವ ಅಭಯಪ್ರದ ನಮ್ಮ ರಾಘವೇಂದ್ರ ವೇಂಡಿಕೊಳ್ಳ ನಿಮ್ಮ ಪ್ರಾರ್ಥನೆಯೇ ಸರ್ವಾಭಯಪ್ರದ ಪ್ರಾರ್ಥನೆ. ಈಗ ಗುರುಗಳು ನಮ್ಮೆಲ್ಲರ ಪ್ರತಿನಿಧಿಗಳಾಗಿ ನಮ್ಮೆಲ್ಲರ ಶ್ರೇಯಸ್ಸನ್ನ ಬಯಸತಕ್ಕಂಥವರಾಗಿ ಗುರುರಾಜರಿಗೆ ಅವರು ಪ್ರತ್ಯಕ್ಷವಾಗಿ ಪುಷ್ಪಾರ್ಚನೆ ಮಾಡ್ತಾ ಇರ್ತಾರೆ. ಅದರಂತೆ ನಾವು ಕೂಡ ಶ್ರೀ ರಾಘವೇಂದ್ರಾಯ ನಮಃ 501 ಸಲ ಎಲ್ಲರೂ ಕೂಡ ಪ್ರಾರ್ಥನೆ ಅನ್ಬೇಕದು ಅನ್ನೋ ಕಾಲಕ್ಕೆ ನಿಮ್ಮ ಮುಂದೆ ಕೊಟ್ಟಿರ್ತಕ್ಕಂಥ ಆ ಭಾವಚಿತ್ರ ಗುರುರಾಜರ ಭಾವಚಿತ್ರ ಇದೆಲ್ಲ ಆ ಭಾವಚಿತ್ರಕ್ಕೆ ಒಂದೊಂದು ಪುಷ್ಪನ ಒಂದು ಮಂತ್ರಾಕ್ಷರನ ಏರಿಸ್ತಾ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಅದನ್ನು ಏರಿಸ್ತಕ್ಕಂಥ ಆಮೇಲೆ ಹೇಳ್ತಕ್ಕಂಥ ಸ್ತೋತ್ರವು ನಡೀತಾ ಇರ್ತದೆ. ನಡೆಯೋಕ್ಕಾಗಿ ಮಾನಸಿಕವಾಗಿ ರಾಘವೇಂದ್ರ ಪ್ರಾರ್ಥನೆ ನೀವು ರಾಘವೇಂದ್ರಾಯರ ಜಪ ಮಾಡ್ತಾ ಇದ್ರೆ ಸಾಕು. ಆದ್ರೆ ಯಾರೂ ದಯವಿಟ್ಟು ಮಾತಾಡಬೇಡ್ರಿ. ಅವ್ರು ಹೇಳಿದಂತೆ ಸೆಲ್ ಸ್ವಿಚ್ಗಳಿದ್ರೆ ಅವು ಆಫ್ ಮಾಡಿಬಿಡ್ರಿ. ಇನ್ನೊಂದಕ್ಕೆ ಎರಡನೇ ಮಾತಿಗೆ ಎರಡನೇ ಗಲಾಟೆಗೆ ಅವಕಾಶ ಎಲ್ಲರೂ ಸಿಕ್ತಲ್ಲೂ ಕೂಡ ಶ್ರೀಗಳವರು ಮಾಡ್ತಕ್ಕಂಥ ಅರ್ಚನೆ ಗುರುರಾಜರ ಕಡೆ ಇದ್ರೆ ಎಲ್ಲರಿಗೂ ಅದು ಒಳಿತು. ನಮ್ಮೆಲ್ಲರ ಪರಮಾವ ನಮ್ಮ ಪೂಜೆ ಸ್ವಾಮಿಗಳವ್ರೆ ಪುಷ್ಪಾರ್ಚನೆ ರಾಘವ ಸೇರಿಕೊಂಡಿರ್ತಾರೆ. ನಮ್ ಎಲ್ಲರಿಗೂ ಕೊಡ್ತಿರ್ಕೊಂಡು ರಾಘವೇಂದ್ರ ಪಡುತ್ತೆ ಉಂಗ ತಟ್ಟಿ ಇಟ್ಟುಕೊಂಡು ಅವರ ಅಳಿತು ಒಂದು ಪುಷ್ಪತೆ ಇಟ್ಟುಕೊಂಡು ಶ್ರೀ ರಾಘವೇಂದ್ರಾಯ ನಮಃ ಈ 500 ಹೊರಗಡೆ ಸೊಲ್ಲಪೋದು ಅಪ್ಪ ಒಂದು ಕಡಿತ ಮಂತ್ರಾಕ್ಷದೆ ಅಂದ ಪುಷ್ಪತೆ ಇಟ್ಟುಕೊಂಡು ಅತ್ತಿಗೆ ಸೇರಿಕೊಂಡೇ ಬರದೆ ಅಪ್ಪರು ಅವರ ಸ್ಲೋಗನ್ ಸೊಲ್ಲಿದೆ ಎಲ್ಲರ ಮನಮ ಅಂದ ರಾಘವೇಂದ್ರ ನೆಲೆಸಿಕೊಂಡಿರ್ಕಟ್ಟು ಎಂದ ವಾರ್ತೆಯನ್ನು ಪೇಸಾದೆ ನಮ್ಮ ವೀಟ ಕಾರಣಗಳೇ ದೂರವೇ ವೈತೆ ಎಲ್ಲರೂ ನಿಮಗೆ ಭಗವಾನೇ ಪ್ರಾರ್ಥನೆ ಸೇರಿಕೊಂಡೆ ಎಲ್ಲರೂ ನಮ್ಮ ಸ್ವಾಮಿಗತಿಯ ಪೂಜೆಯ ಪಾರ್ತೆ ಮನ ರಾಘವೇಂದ್ರ ಲೈತಿರ್ಕೊಂಡು ನಾವು ಪ್ರಾರ್ಥಿಪ್ಪು. ಒಬ್ಬರು 501 ಸುಮಾರು ಎಲ್ಲಂದ್ರೆ 400 ಜನ ಸೇರಿದ್ದೇವೆ. ಒಬ್ಬರು 500 ಮಾಡಿದ್ರೆ ಎಲ್ಲರೂ ಸೇರಿದ್ರೆ 2,00,000 ಜಪ ಮಾಡಿದ ಪುಣ್ಯ ನೀನು ತಿರುವಳ್ಳೂರದಾಗ್ತದೆ. ತದ್ವಾರ ಇಡೀ ದೇಶಕ್ಕೆ ಇಡೀ ಎಲ್ಲರಿಗೂ ಕೂಡ ಕ್ಷೇಮವನ್ನು ಬಯಸಿದವರಾಗ್ತೇವೆ. ದಯವಿಟ್ಟು ನಮ್ಮ ಇಲ್ಲಿಂದ ಬರತಕ್ಕಂತಹ ಸೂಚನೆಗಳನ್ನ ನೀವು ಅನುಸರಿಸಿ ಎಲ್ಲರೂ ಸಹಕರಿಸಿ ಈ ಗುರುರಾಜರ ಸರ್ವಾಭಯಪ್ರದ ಪ್ರಾರ್ಥನೆ ಯಶಸ್ವಿಯಾಗುವಂತೆ ಮಾಡಬೇಕಾಗಿ ನಿಮ್ಮೆಲ್ಲರಲ್ಲಿ ಪ್ರಾರ್ಥನೆ. ಇಪ್ಪರು 500 ಹೊರಗಡೆ ಜವಿತ ಕೊಂದ ಪಕ್ಷ 400-500 ರೂಪಾಯಿ ಉಕ್ಕಾಂದಿರ್ಕೊಂಡು ಇಪ್ಪಿದೆ. ಅಪ್ಪರು ಅನೇಕ ಸಹಿತ ಮೊತ್ತಕ್ಕೆ 200,000 ಜಪ ಸೇವರಮಾಗಿರ್ತು. ಇಂದ ತಿರುವಳ್ಳೂರಿ ಇಂದ 200,000 ಜಪಗಳು ಸೇರಿದೆ. ಅದು ಭಗವಾನಕ್ಕೆ ಸಮರ್ಪಿತ ನಮ್ಮ ಎಲ್ಲರಕ್ಕೂ ಶ್ರೇಯಸ್ಸಕ್ಕೆ ನಮ್ಮ ಭಗವಾನೇ ಪ್ರಾರ್ಥಿಪ್ಪು. ಅದೇ ಇಂದು ಅವರು ಸೊಲ್ಲಂಬಡಿ ಎಡೆ ಸೊಂಗಿರಾಗಲು ಅದೇ ಅನುಸರಿಸಿ ಎಲ್ಲರೂ ನಿಧಾನವಾಗಿ ನಡೆದುಕೊಂಡು ಪ್ರಾರ್ಥಿಕರು. ಈ ಅರ್ಚನೆ ಮಾಡೋ ಕಾಲಕ್ಕೆ ಒಂದೊಂದು ಹೂ ಹಾಕಿ ನಾಲ್ಕು ಹೂ ಹಾಕಿ ಹೂ ಆಗೋಯ್ತು ಹೂ ಕೂಡ ಒಂದರಷ್ಟು ಕೂಡ 100 ಒಂದೊಂದು ಆ ಹೂವಿನ ಒಂದೊಂದು ರೇಖೆ ಬಿಚ್ಚಿ ಬಿಚ್ಚಿ ಹಾಕ್ರಿ ಮಂತ್ರಾಷ್ಟು ಕೂಡ ಒಂದೊಂದು ಕಾಳೆ ಏರಿಸಿದ್ರು ಕೂಡ ಸಾಕು. ಅಷ್ಟೇ ಆಗಲಿ ಒಂದು ಆಗೋಯ್ತು ಅನ್ಕೊಳ್ರಿ ಸುಮ್ಮನೆ ಕೂತ್ಕೊಂಡು ಶ್ರೀ ರಾಘವೇಂದ್ರ ಆಯನ ಮಾನ ಆಗೋಯ್ತು ಮಂತ್ರಾಷ್ಟು ಅತ್ತೊಂಬ ಎರಡನೇ ಗಲಾಟೆಗೆ ಅವಕಾಶನೇ ಮಾಡಿಕೊಡಬಾರ್ದು ದಯವಿಟ್ಟು. ಇದು ನಾಂಗ ಅಲಿತ್ತಲ್ಲ ಪುಷ್ಪ ಕೊರೆಂದು ಬಿಟ್ಟದೆ ಅಷ್ಟನೇ ಸೇಯಂಬೋದು ಇಲ್ಲ ಇನ್ನೂ ಕೊಂಚ ಪೂ ವೇಳಲು ಇನ್ನು ಮಂತ್ರಾಷ್ಟು ಅಪ್ಪ ಸೇಯಬೇಡ ಉಂಗಳಕ್ಕೆ ನಾವು ಅಳಿತು ತೀರ್ಂದು ಕೊಳ್ಳುತ್ತಾ ದಯವು ಸೇದೆ ಮಾನಸಿಕವಾಗಿ ಅರ್ಚನೆ ಸೇದುಕೊಂಡೆ ಭಗವಾನೇ ಪ್ರಾರ್ಥನೆ ಸೇಯಲ. ದಯವಿಟ್ಟು ಈ ಮಾತು ಮಾತ್ರ ಬಹಳ ಮುಖ್ಯವಾದ ಮಾತು. ನೀವು ಅರ್ಚನೆ ಮಾಡುವಾಗ ನಿಮ್ಮ ಹೃದಯ ರಾಯರ ಪಾದದಲ್ಲಿ ಇರುವುದು ಮಾತ್ರನೇ ಮುಖ್ಯ. ಕೈಲಿ ಎಷ್ಟಾಕೀವಿ ಅನ್ನೋದು ಮುಖ್ಯ ಅಲ್ಲ. ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ನಮ್ಮ ಹೃದಯ ರಾಯರ ಪಾದದಲ್ಲಿ, ನಮ್ಮ ಮನಸ್ಸು ರಾಯರ ನಾಮದಲ್ಲಿ ಲಗ್ನವಾಗಿರುವುದೇ ಮುಖ್ಯ. ಒಂದೊಂದ್ಸಾರಿ ಇಡೀ ತಂದು ಆ ಫೋಟೋ ಮೇಲೆ ಹಾಕಿಬಿಟ್ಟು ಖಾಲಿ ಆಯ್ತಲ್ಲ ಅಂತ
ಪಕ್ಕದವರು ಅದರಲ್ಲಿ ಮಿಕ್ಕದೆ ಅಯ್ಯೋ ನಂದು ಆಗಿರುತ್ತೆ ಅಂತ ಮಿಡುಕೋದು ಇದೆಲ್ಲ ವೇಸ್ಟ್. ಅದರಲ್ಲಿಂದ ಪ್ರಯೋಜನ ಇಲ್ಲ. ಅವ್ರು ಹಾಕೋವಾಗ ಬಗಲಿನ ತಗೊಂಡು ಹಾಕೋದು ತಗೊಂಡ ಅಂತ ಅವ್ರು ಗುದ್ದಾಡ್ ಇವೆಲ್ಲಕ್ಕ ಅವಕಾಶ ಕೊಡಬೇಡ್ರಿ. ಒಂದೊಂದು ರೆಂಬೆ ಹಾಕಿದ್ರು ಸಾಕು, ಪ್ಲಸ್ ಒಂದೊಂದು ಅಕ್ಷತಿ ಕಾಳು ಹಾಕಿದ್ರು ಸಾಕು. ಹಾಕಬೇಕಾಗಿರೋದು ನಿಮ್ಮ ಮನಸ್ಸನ್ನ, ನಿಮ್ಮ ಮನಸ್ಸನ್ನ ಎಷ್ಟು ಸಲ ಹಾಕೀವಿ ಅವರ ಪಾದಕ್ಕೆ ಅನ್ನೋದು ಮಾತ್ರನೇ ರಾಯರು, ಅವರ ಅಂತರ್ಯಾಮಿ ವಾಯುದೇವರು, ಅವರ ಅಂತರ್ಯಾಮಿ ನಾರಾಯಣ ದೇವರು, ಶ್ರೀರಾಮ ಮೂಲರಾಮ ಅವನು ಗಮನಿಸ್ತಾನ ಅನ್ನೋದು ಮಾತ್ರ ಮುಖ್ಯವಾಗಿ ಮನಸ್ಸಿನಲ್ಲಿ ಇಟ್ಟುಕೊಳ್ಳ್ರಿ. ಗಲಾಟೆ ಇಲ್ಲದಂತೆ ಶಾಂತ ಚಿತ್ತರಾಗಿ ಇದನ್ನು ಮಾಡ್ರಿ. ತಮ್ಮ ಮುಖ್ಯವಾದ ವಿಷಯತೆ ಸಲ್ಲಿರ್ತಂಗೆ ನಮ್ ಪ್ರದೇಶ ಎಂಬುದು ಇಂದ ಮಂತ್ರಾಶ್ರೀ ಇಂದ ಪುಷ್ಪ ಕೊರೆಂದು ಬಿಟ್ಟದೆ ಪಕ್ಕತ್ತೆ ಪತ್ರಿ ಮರೆಯಿರಕ್ಕಿರದ ಅದೇ ಪೋಟಿ ಬಿಡಲಾಮ. இந்த மாதிரி யாருக்கும் எந்த எண்ணம் வர வேண்டும். நம்ம மனமானது அந்த ராகவேந்திரது எவ்வளவு தடவை செய்கிறது அதே முக்கியமானதே ஒழிய நம் எவ்வளவு புஷ்பங்களை போடுவோம் என்பது முக்கியமானது அல்ல. ஆகையால் இந்த பிரார்த்தனை சமயத்தில் அனைவர் மனமும் அனைவர் சித்தமும் இந்த ராகவேந்திரர் அந்தர்யாமிய வாயு பகவான் அந்தர்யாம ராமனிடம் நடிக்கும்படி நாம் எல்லோரும் செய்து கொள்வோம். நாம் எவ்வளவு புஷ்பம் போடுகிறோம் மந்தாட்சியை போடுவது முக்கியமானதே அல்ல. ಸಂಪೂರ್ಣ ಪ್ರಾರ್ಥನಾ ಮುಗಿದ ಮೇಲೆ ಶ್ರೀಗಳವರು ಮಂಗಳಾರತಿ ಆದ್ಮೇಲೆ ಎಲ್ಲರೂ ಎದ್ದು ಹೋಗಬಹುದು ಅಂತ ಹೇಳೋವರೆಗೆ ಯಾರು ದಯವಿಟ್ಟು ಎದ್ದು ಹೋಗಬಾರ್ದು. ಎದ್ದು ಹೋದ್ರೆ ಕಾರ್ಯಕ್ರಮದ ಶೋಭೆನೆ ಹೋಗ್ತಕ್ಕಂತಹದ್ದಾಗ್ತದೆ. ದಯವಿಟ್ಟು ಅವೆಲ್ಲ ಹೇಳ್ತಾ ಸೂಚನೆ ಕೊಡ್ತೇವೆ. ಕೊನೆಗೆ ನಿಮಗೆ ಕೊಟ್ಟಿರ್ತಕ್ಕಂತಹ ಫೋಟೋಗಳನ್ನ ಗುರುರಾಜರನ್ನ ನೀವು ಇಲ್ಲಿಂದ ಸನ್ನಿಧಾನ ಸಹಿತವಾಗಿ ನಿಮ್ಮ ಮನೆಗಳಿಗೆ ನಿಮ್ಮ ಮನೆಗಳಿಗೆ ಕರೆದುಕೊಂಡು ಹೋಗ್ತಕ್ಕಂತಹ ಕಾರ್ಯಕ್ರಮ ಇದು. ಆ ಕಾರಣ ಮನೆಗೆ ಹೋಗಿ ಊಟಕ್ಕೆ ಹೊತ್ತಾಯ್ತು ಅದಕ್ಕೆ ಹೊತ್ತು ಯಾವುದೇ ಎಲ್ಲ ಗುರುರಾಜರು ನೋಡ್ಕೊತಾರೆ. ಒಂದು ದಿವಸ ಗುರುರಾಜರಿಗಾಗಿ ಪ್ರಶಾಂತ ಚಿತ್ತರಾಗಿ ಎಲ್ಲ ಆಲೋಚನೆ ದೂರ ಇಟ್ಬಿಡ್ರಿ. ಅವ್ರು ಹೇಳಿದಂತೆ ಕೇವಲ ರಾಯರಲ್ಲಿ ದೃಷ್ಟಿ ಇಟ್ಟು ಈ ಪ್ರಾರ್ಥನೆಯಲ್ಲಿ ಪ್ರಾರ್ಥನೆ ಮಾಡ್ರಿ. ನಮ್ಮ ಸೂಚನೆ ಏನಿರ್ತದ ಪ್ರಕಾರ ಕೊನೆಯವರೆಗೂ ಕೂಡ ನಡ್ಕೋಬೇಕಾಗಿ ಪ್ರಾರ್ಥನೆ. ಸ್ವಾಮಿ ಕಡೆಸಿಯಲ್ಲಿ ಸ್ವಾಮಿ ಮಂಗಳಾರ ತೀರ್ಥವಿಟ್ಟು ಎಲ್ಲರೂ ನೋಂದು ಚೆಲ್ಲಲಾಂ ಎಂದು ಕೂರುವ ವರೆ ಯಾರೂ ಎಡತ್ತೆ ಇಟ್ಟು ದಯವು ಸೇರಿ ನಗರ ವೇಂಡಾಂ ಯಾರೂ ಪೇಸ ವೇಂಡಾಂ அந்த சங்கல்பத்தை செய்துக்கொள்வோம். நாங்கள் கூறிய பிறகு அந்த உங்களிடம் அளித்த அந்த ராகவேந்திர போட்டோவை அந்த ராகவேந்திரனை உங்களிடம் அழைத்துக்கொண்டு நீங்கள் உங்கள் வீட்டுக்கு செல்லலாம். நாங்கள் கூறும் வரை தயவு செய்து அவர்கள் அவர்கள் இடத்திலேயே உட்கார்ந்து கொண்டு அந்த பகவானே பிரார்த்திப்போம். ಪರಮ ಪೂಜ್ಯರಾಗಿರ್ತಕ್ಕಂಥ ಗುರುಗಳ ಆಜ್ಞೆಯನ್ನು ತಗೊಂಡು ಮೊದಲು ಭಗವಂತನ ಸ್ಮರಣೆ, ಅನಂತರ ಲಕ್ಷ್ಮೀದೇವಿ ನಾಮ ಸ್ಮರಣೆ ಮಾಡಿಕೊಂಡು ವಾಯುದೇವರ ನಾಮ ಅನಂತರದಲ್ಲಿ ಗುರುರಾಜರ ನಾಮಸ್ಮರಣೆ ಪ್ರಾರಂಭ ಆಗ್ತದೆ. ಎಲ್ಲರೂ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಹೊರಗಿನ ವ್ಯವಹಾರದಲ್ಲಿ ಬಿಟ್ಟುಬಿಡಿ. ಏಕಾಂತಕ್ಕೆ ಬರ್ರಿ. ಗುರುರಾಜರಲ್ಲಿ ನೆಟ್ಟ ದೃಷ್ಟಿ ಉಳ್ಳವರಾಗಿ ಮುಂದಿನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋಣ. ಹರೇ ಶ್ರೀನಿವಾಸ. ಅಮ್ಮೋರು ಅಮ್ಮವರಿಗೊಂದು ನೆಟ್ಟ ದೃಷ್ಟಿಗಳವರಾಗಿ ಗುರುಗಳ ಆಜ್ಞೆ ತಗೊಂಡು ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ಬಿಟ್ರು. ನಮ್ಮ ಪೂಜ್ಯ ಗುರುಗಳ ಆಜ್ಞೆ ಪೆಟ್ಟುಕೊಂಡು ಇಂದ ಪೂಜೆ ಆರಂಭಿಸಲಾ. ಮೊದಲು ಭಗವಾನಿಯ ಪ್ರಾರ್ಥನೆ, ಒಂದು ವಾಯುದೇವರ ಪ್ರಾರ್ಥನೆ, ಲಕ್ಷ್ಮೀದೇವಿ ಪ್ರಾರ್ಥನೆ, ವಾಯುದೇವರ ಪ್ರಾರ್ಥನೆ ಸೇರಿಬಿಟ್ಟು ಪೂಜೆ ಆರಂಭಿಸಲಾ. ದಯವಿಟ್ಟು ಅವರ ಕೂಲಿಯ ಪಡಿ ಎಂದ ವಿಧವಾದ ಶಬ್ದವನ್ನು ಸೆಯ್ಯಾಮಲ್ ಯಾರು ನಡು ಎಳೆದು ಹೋಗಾಮಲ್ ಶಾಂತ ಚಿತ್ತರಾಗಿ ಇರುತ್ತವೆಂದು ಪ್ರಾರ್ಥಿಸಿಕೊಂಡಿರೋ ಹರೇ ಶ್ರೀನಿವಾಸ. ಸ್ಮರ
శ్రీకాంతిలసన్ముఖం కరుణోన్ముఖం Maro
ಮಂಡಲರಂಜಕಂ ಕಲಿಪಂಜಕಂ ವಿರತೋಚಿತ ಭೂಷಣಂ ವರನೋಪುರಂ ಸದನೋಪುರಂ ಧಾರಯಾತ್ಮನಿರೂಪ್ಯ ಪೀಠಕೃತಾಲಯಂ ಹರಿಮಾಲಯಂ ಪಾಲಯಾಚ್ಯುತ ಪಾಲಯಾಜಿತ ಪಾಲಯ ಕಮಲಾಲಯ ಲೀಲಯ ದೃತ ಬೋದರ ಗುರುಹೋದರ ಸ್ವಜನೋದರ ಶುಷ್ಕವಾರಿ ಮನೋತಿ ದೂರದರ ಗಮೋತ್ಸವದಾಗಮಂ ಸತ್ತವೀಂದ್ರವಚೋ ವಿಲಾಸ ಮಹೋದಯಂ ಮಹಿತೋದಯಂ ರಕ್ಷಯಾಮಿ ಯತೀಶ್ವರೈ ಕೃತ ಪೂಜನಂ ಗುಣಭಾಜನಂ ನಿಕೃತೋಪಮರೂಪ್ಯ ಪೀಠಕೃತಾಲಯಂ ಹರಿಮಾಲಯಂ ವಾಲಯಾಚ್ಯುತ ಪಾಲಯಾಜಿತ ಪಾಲಯ ಕಮಲಾಲಯ ಲೀಲಯ ದೃತ ಭೋದರ ಗುರುಹೋದರ ಸ್ವಜನೋದರ ನಾರದ ಪ್ರಿಯ ಮಾವಿಷಾಂಗುರುಗೇಕ್ಷಣಂ ನಿಜರಕ್ಷಣಂ ತಾರಕೋಪಮಚಾರು ದೀಪಜಯಾಂತರೆ ಗತಚಿಂತರೆ ಧೀರಮಾನತ ಪೂರ್ಣಚಂದ್ರ ಸಮಾನಮಾಚ್ಯುತಮಾನಮಾ ದ್ವಾರಕೋಪಮರೂಪ್ಯ ಪೀಠಕೃತಾಲಯಂ ಹರಿಮಾಲಯಂ ಪಾಲಯಾಚ್ಯುತ ಪಾಲಯಾದಿತ ಪಾಲಯ ಕಮಲಾಲಯ ಲೀಲಯ ದೃತ ಭೋದರ ಗುರುಹೋದರ ಸ್ವಜನೋದರ ರೂಪ್ಯ ಪೀಠಕೃತಾಲಯ ಚ ಹರೇ ಪ್ರಿಯಂ ದುರಿತ ಪ್ರಿಯಂ ಿರಾಜಯತೀರಿತಂ ಗುಣಪೂರಿತಂ ಗೋಪ್ಯಮಸ್ತಕ ಮೇಘದೋಚ ಮುನೆ ಮಮ ಗೃಹ ನಿರ್ಮಮ ಪ್ರಾಪ್ಯ ಶೋಧ ಪಲಾಯತ ಚತು ಕೋಮಲಂ ಹೃತ ವಿಮಲಂ ಪಾಲಯಾಚ್ಯುತ ಪಾಲಯಾಜಿತ ಪಾಲಯ ಕಮಲಾಲಯ ಲೀಲಯ ದೃತ ಭೋದರ ಗುರುಹೋದರ ಸ್ವಜನೋದರ ಜಯತು ಲಕ್ಷ್ಮೀ ಲಕ್ಷಣಾಂಗೆ ಜಯತು ಪದ್ಮ ಪದ್ಮ ವಂದರೆ ಜಯತು ವಿದ್ಯಾನಾಮೆ ನಮೋ ನಮೋ ವಿಷ್ಣು ವಾಮಕೇ ಜಯ ಪ್ರದಾಯಕ ಜಗದಿ ವಂದರೆ ಜಯತು ಜಯ ಚೆನ್ನಾಗಿ ಸಂಪದ ಜಯ ಪಾಲಿಸು ಎನಗೆ ಸರ್ವಜನಮಿಪೆ ನನ ವರತ ಭಾಗ್ಯ ದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯ ದ ಲಕ್ಷ್ಮೀ ಬಾರಮ್ಮ ಜಯ ಮೇಲೊಂದೆ ಜಯನಿ ಕುತ ಜಯ ಮೇಲೊಂದೆ ಜಯನಿ ಕುತ ಗೆಜ್ಜೆಯ ಕಾಲಿನ ನಾದವ ತೋರುತ ಸಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತೋಪ ಕಾಲುವೆ ಹರತಿ ಸಕ್ಕರೆ ತೋಪ ಕಾಲುವೆ ಹರತಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಣಗಿರ
ತಾರತಿಥಿ ಸಾತ್ವರಿಗೆ ಸುಖ ಸಂಸಾರಮೇಶ್ವರಿ ಗದಮ ಜನರಿಗ ಪಾರ ದುಃಖಗಳೇವ ಗುರು ಪವಮಾನ ಸಲಹೆಮ್ಮ ಭಾರತೀಶನಿಗೆ ನಮೋ ನಮೋ ಭಾರವ ಪೋತಗೆ ನಮೋ ನಮೋ ಭಾರತೀಶನಿಗೆ ನಮೋ ನಮೋ ಭಾರವ ಪೋತಗೆ ನಮೋ ನಮೋ எல்லாரும் தெரிஞ்ச ஸ்லோகம் தான் பூஜ ராகவேந்திரா எல்லாரும் சேர்ந்து சொல்லுங்க பூஜாய ராகவேந்திராய சத்ய தர்மரதாய பஜதாம் கல்பவ்ருக்ஷாய நமதாம் ಹನ್ನೆರಡು ಬಾರಿ ಧ್ಯಾನ ಮಾಡ್ರಿ ಎಲ್ಲರೂ ಮನಸ್ಸಿನಲ್ಲಿ ಹರೇ ಶ್ರೀನಿವಾಸ ಹನ್ನೆರಡು ಬಾರಿ ಧ್ಯಾನ ಮಾಡ್ರಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಶ್ರೀಪಾದರಾಜನ್ ದೀಪ ಪ್ರಜ್ವಾಲ ಈಗ ಶ್ರೀಗಳವರಿಂದ ದೀಪ ಪ್ರಜ್ವಾಲನೆಯೊಟ್ಟಿಗೆ ಅವರು ಗುರುರಾಜರಿಗೆ ಅಂತರ್ಯಾಮಿಯಾದ ಭಾರತೀಯ ಮುಖ್ಯಪಾಣಾಂತ ಭಗವಂತನಿಗೆ ಅರ್ಚನೆ ಮಾಡ್ತಾ ಇರ್ತಾರೆ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಎಲ್ಲರೂ ಉಚ್ಚಾರ ಮಾಡ್ತಾ ನಿಮ್ಮ ಮುಂದೆ ಇರುವ ಫೋಟೋಕ್ಕೆ ನಿಮಗೆ ಕೊಟ್ಟಿರತಕ್ಕಂತಹ ಹೂವು ಅಥವಾ ಮಂತ್ರಾಕ್ಷರಿಂದ ಅರ್ಚನೆ ಮಾಡ್ತಾ ಹೋಗ್ರಿ ದಯಮಾಡಿ ನಿಧಾನವಾಗಿ ಹೇಳ್ತಾ ಹೋಗ್ರಿ ಹರೇ ಶ್ರೀನಿವಾಸ ಅಂದ ಕೂಡಲೇ ಪ್ರಾರಂಭ ಮಾಡಿ ದಯಮಾಡಿ ಗುರುಗಳಾಜ್ಞ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಶ್ರೀರಾಘವೇಂದ್ರಾಯ ನಮಃ ಶ್ರೀರಾಘವೇಂದ್ರಾಯ ನಮಃ ಶ್ರೀ
ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ
శ్రీ రాఘవేంద్రాయ నమః 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 శ్రీరాఘవేంద్రాయ నమః శ్రీ రాఘవేంద్రాయ 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 నమః శ్రీరాఘవేంద్రాయ 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 నమః శ్రీ రాఘవేంద్రాయ 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 నమః
ಶ್ರೀ ರಾಘವೇಂದ್ರಾಯ ನಮಃ 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 ಶ್ರೀ ರಾಘವೇಂದ್ರಾಯ ನಮಃ
ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ
శ్రీ రాఘవేంద్రాయ నమః 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 శ్రీ రాఘవేంద్రాయ నమః
శ్రీరాఘవేంద్రాయ నమః శ్రీరాఘవేంద్రాయ నమః శ్రీరాఘవేంద్రాయ నమః శ్రీరాఘవేంద్రాయ నమః శ్రీరాఘవేంద్రాయ నమః శ్రీరాఘవేంద్రాయ నమః శ్రీరాఘవేంద్రాయ నమః శ్రీరాఘవేంద్రాయ నమః శ్రీరాఘవేంద్రాయ నమః శ్రీరాఘవేంద్రాయ నమః శ్రీరాఘవేంద్రాయ నమః శ్రీరాఘవేంద్రాయ నమః శ్రీరాఘవేంద్రాయ నమః శ్రీరాఘవేంద్రాయ నమః శ్రీరాఘవేంద్రాయ నమః శ్రీరాఘవేంద్రాయ నమః శ్రీరాఘవేంద్రాయ నమః శ్రీరాఘవేంద్రాయ నమః శ్రీరాఘవేంద్రాయ నమః శ్రీరాఘవేంద్రాయ నమః శ్రీరాఘవేంద్రాయ నమః శ్రీరాఘవేంద్రాయ నమః శ్రీరాఘవేంద్రాయ నమః శ్రీరాఘవేంద్రాయ నమః శ్రీరాఘవేంద్రాయ నమః శ్రీరాఘవేంద్రాయ నమః శ్రీరాఘవేంద్రాయ నమః శ్రీరాఘవేంద్రాయ నమః శ్రీరాఘవేంద్రాయ నమః శ్రీరాఘవేంద్రాయ నమః శ్రీరాఘవేంద్రాయ నమః శ్రీరాఘవేంద్రాయ నమః శ్రీరాఘవేంద్రాయ నమః శ్రీరాఘవేంద్రాయ నమః శ్రీరాఘవేంద్రాయ నమః శ్రీరాఘవేంద్రాయ నమః శ్రీరాఘవేంద్రాయ నమః శ్రీరాఘవేంద్రాయ నమః శ్రీరాఘవేంద్రాయ నమః శ్రీరాఘవేంద్రాయ నమః శ్రీరాఘవేంద్రాయ నమః శ్రీరాఘవేంద్రాయ నమః శ్రీరాఘవేంద్రాయ నమః శ్రీరాఘవేంద్రాయ నమః శ్రీరాఘవేంద్రాయ నమః శ్రీరాఘవేంద్రాయ నమః శ్రీరాఘవేంద్రాయ నమః శ్రీరాఘవేంద్రాయ నమః పూజ్యాయ రాఘవేంద్రాయ సత్య ధర్మరతాయ చ భజతాం కల్పవృక్షాయ నమతాం కామధేనవే పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే సార్వభౌమ గోవింద హరిశం సమీశం సమీరేణ యుక్తం సరోజాయతాక్షం సుదాసైక పూజ్యం వదాన్యం సుమాన్యం వరేణ్యం శరణ్యం గురుం రాఘవేంద్రం సదా నమామి మందగాసం సుపూర్ణేంద్రువక్తం వదచ్చేలభూతం స్మరస్యాదిదూరం నమస్కామధేనుం హరంతం మనోమే అగద్వంజినం రాఘవేంద్రం భజామి మహద్గల్పవృక్షం భవాద్వేగబోధ మహానందదీప్తం హరీంద్రజమిత్రం ధరాదేవ బాణం రమణాధరోలం జగత్కామజాలం భజే నయాచే గజేంద్రం నరేంద్రాధిపత్యం నయాచే మరత్వం దులోకాధిపత్యం జగాయం న పుత్రం మనిష్యాలి మన్న న భాగ్యం గురో దేహి దేవాదరాజ్యం ఘనానంద సారంద వంబోధ నీలం మురారాది విద్రం త్రిలోకీ శరణ్యం పరాభూత శోకం సురారాది జాతం రమానాథ బోధం భజే రాఘవే ధరాదేవదంతం సుజాత స్రవంతి కదల్లాది రామామి రామాంగ్రిగాతం సుధాం నందలామం సుధోద్ధామచర్యం పరివ్రాజీతం భజే రాఘవేంద్రం
మహానంద తీర్థి వీరాయమానం సుజేయం సుమోదం సులీలం సుజాతం మహానంద గాఢం సుజాగ్నిదానం గురుం రాఘవేంద్ర భజే రాఘవేంద్ర నమస్యామి నిత్యం ప్రార్థనా రాఘవేంద్రస్య లోకక్షేమాభిలాష స్వామి నారదుదాశైః సర్వాభీష్ట వరప్రదః ప్రభోజయ విజ్ఞాన పూర్ణ సజ్ఞాన తత్రే నమస్తే గురు శ్రీరాఘవేంద్రాయ పాహి ప్రభో రూపాయ నందత్మద శ్రీపదం భోగ భాజ నమస్తే గురు శ్రీరాఘవేంద్రాయ పాహి ప్రభో ఇష్ట ప్రదానేన కష్ట ప్రధానే శిష్టస్తుత శ్రీపదం భోజభో శ్రీరాఘవేంద్రాయ పాహి ప్రభో భవత్ పాద పాథోజమద్య భూయోపి భూయో మయత్ పాయి భో శ్రీరాఘవేంద్రాయ పాహి ప్రభో ఉగ్రం పిశాచాదికం ద్రావయిత్వా సౌఖ్యం జనాన కరోషి జభో శ్రీరాఘవేంద్రాయ పాహి ప్రభో ఊర్జతృపా పూర పాథో నిదేన దుష్టోనుగ్రహి శ్రీరాఘవేంద్రాయ పాహి ప్రభో కృష్ణవధూతేన గీతేన మాత్ర రాజేన శ్రీరాఘవేంద్రాయ పాహి ప్రభో రాఘవేంద్ర రక్ష మాం రక్ష మాం రక్ష మాం
ಹರೇ ಶ್ರೀ ಶ್ರೀನಿವಾಸ ಹರೇ ರಾಮ್ ಹೇಳ್ರಿ ಹರೇ ರಾಮ್ ಹೇಳ್ರಿ ಹಂಗೆ ಹೇಳ್ತೀನಿ ನೀವು ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ. ಈಗ ಎಲ್ಲರ ಮನಸ್ಸಿನಲ್ಲಿ ರಾಯರು ಪ್ರತಿಷ್ಠಿತರಾಗಿದ್ದಾರೆ. ಇವಾಗ ಈ ರೀತಿಯಾಗಿ ಮನಸ್ಸಿನೇ ಪ್ರತಿಷ್ಠರಾಗಿರ್ತಕ್ಕಂಥ ರಾಯರನ್ನ ಎಲ್ಲರೂ ಕೂಡ ನಿಮ್ ನಿಮ್ಮ ಮುಂದೆ ಕೂತಿರ್ತಾರಲ್ಲ ಪ್ರತಿಮಾ ರೂಪದಲ್ಲಿ ಕೂತಿರ್ತಕ್ಕಂಥ ರಾಯರನ್ನ ಬರೇ ರಾಯರ ಫೋಟೋವನ್ನು ತಗೊಂಡು ಹೋಗಬಾರ್ದು, ಮಂತ್ರಾಕ್ಷತೆ ಹೂವು ಕೆಳಗೆ ಬಿಟ್ಟು ಹೋಗಬಾರ್ದು, ಅದು ಕೂಡ ಪ್ರಸಾದ. ಅದು ಅದನ್ನೆಲ್ಲ ಒಂದು ಕೆಳಗೆ ಬಿಡದಂತೆ ನೀಟಾಗಿ ನಿಮ್ಮನೆಗೆ ತಗೊಂಡು ಹೋಗ್ಬೇಕು ಮಂಗಳಾರತಿ ಆದ್ಮೇಲೆ. ಈ ರೀತಿಯಾಗಿ ಪ್ರತಿ ಗುರುವಾರದಲ್ಲಿ ಅಥವಾ ಪ್ರತಿನಿತ್ಯದಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ವೈಯಕ್ತಿಕವಾಗಿ ಕೂಡಬಹುದು, ಅಥವಾ ನಿಮ್ಮ ಗಂಡ ಹೆಂಡತಿ ಮಕ್ಕಳೆಲ್ಲರೂ ಕೂತ್ಕೊಂಡು ಸಾಮೂಹಿಕವಾಗಿ ಮಾಡಬಹುದು, ನಿಮ್ಮೆಲ್ಲ ಮಿತ್ರರು ಸೇರಿ ಒಂದ್ ಕಡೆ ಗುಂಪಾಗಿ ಕೂತ್ಕೊಂಡು ಪ್ರತಿ ಗುರುವಾರ ವಿಶ್ವದ ಕಲ್ಯಾಣಕ್ಕಾಗಿ ನಮ್ಮ ದೇಶದ ಒಳ್ಳೆಯದಕ್ಕಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡಬಹುದು. ಅಥವಾ ನಿಮ್ಮ ಪರವಾಗಿ ಮಂತ್ರಾಲಯದಲ್ಲಿ ನಮ್ಮ ಪರವಾಗಿ ಪ್ರಾರ್ಥನೆ ಆಗಬೇಕು ಅಂತಂದ್ರೆ ಆ ಫೋಟೋದ ಕೆಳಗಡೆ ನಮ್ಮ ನಂಬರ್ ಇದೆ. ಆ ನಂಬರ್ಗೆ ಪ್ರತಿ ಬುಧವಾರ ಸಂಜೆ 4-8 ಗಂಟೆ ಒಳಗೆ ನೀವು ಫೋನ್ ಮಾಡಿ ನಿಮ್ಮ ಹೆಸರು, ನಕ್ಷತ್ರ, ಗೋತ್ರ, ನಿಮ್ಮ ಸಮಸ್ಯೆಗಳೇ ಹೇಳಿದರೆ ನಾವು ಗುರುವಾರ ಅದು ಬರ್ಕೊಂಡು ಗುರುವಾರ ದಿವಸ ಪ್ರಾರ್ಥನೆಯಲ್ಲಿ ಆ ಹೆಸರನ್ನು ಓದಿ ಗುರುರಾಜರಿಗೆ ನಿಮ್ಮ ಪರವಾಗಿ ನಮ್ಮ ಸಮಿತಿ ನಮ್ಮ ಸಮಿತಿಯವರು ಅದನ್ನ ರಾಯರಿಗೆ ಪ್ರಾರ್ಥನಾ ಸಲ್ಲಿಸುತ್ತಾರೆ. ಇಪ್ಪೋ ಎಲ್ಲರ ಮನವೂ ರಾಘವೇಂದ್ರ ನಿರಂಬಿ ಇರ್ಕಾರ, ಇಲ್ಲಿ ಎಂದೇನೂ ಸಂದೇಹವೂ ಇಲ್ಲ. ಅಂದ್ರೆ ನಿರಂಬಿ ಇರ್ಕೊಂಡ್ ರಾಘವೇಂದ್ರ ಉಂಗ ಫೋಟೋ ನೆನಪಿ ಸೊಲ್ಲಾಮೆ, ಅಂತ ಫೋಟೋಲ ರಾಘವೇಂದ್ರ ಇರ್ಕಾರ್ ಅಂಗ ಇರುಕ್ಕಂತ ಪ್ರಸಾದಮೆಲ್ಲ ಪೂ ಮಂತ್ರಮೇ ಅದು ಪ್ರಸಾದಂ ಉಂಗ ವೀಟಕ್ಕೆ ಎಲ್ಲಾಮೆ ಪ್ರಸಾದಮೇ ಎಡ್ಕೊಂಡು ಪೋಣು. ಅದು ಮಟ್ಟವಲ್ಲ, ಇಂಗ ಎಪ್ಪಡಿ ನಿಂಗ ಪ್ರಾರ್ಥನೆ ಪಣ್ಣಿಂಗಳೋ ಅದೇ ಮಾದ್ರಿ ಉಂಗ ವೀಟ್ಲೆ ಉಂಗ್ಳಿಗೆ ಕಡೆಕ ಟೈಮ್ಲೆ ಒಂದು ವ್ಯಾಳಕ್ರಮಿಯೋ ಅಲ್ಲಿ ಎಂದ ನಾನು ಉಕ್ಕಾಂದೆ ಉಂಗ ಮನವಿ ಮಕ್ಕಳು ಉಂಗ್ಳಿಗೆ ತೆರಿಜ ಫ್ರೆಂಡ್ಸ್ ಎಲ್ಲರೂ ಸೇರ್ತಿ ಇನ್ನ ಮಾದ್ರಿ ಪ್ರಾರ್ಥನೆ ಶ್ರೀ ರಾಘವೇಂದ್ರ ನಮ್ಮ ಪಡಲಾಂ. ಅದು ಮಾತ್ರ ಸೊಲ್ಲಲ್ಲ, ಇವ್ಗ ಇನ್ನೊಂದು ವಿಷಯವೂ ಸೊಲ್ಲಿರ್ಕಾಂಗ. ಉಂಗ್ಳಕ್ಕಾಗ ಅಂದ ಮಂತ್ರಾಲಯತ್ಲ ಪ್ರಾರ್ಥನೆ ಪಣ್ಣು ನೀಂಗ ನೆನಚ ಅಂದ ಫೋಟೋ ಕಡಿದ ನಂಬರ್ ಇರುಕ್ ಫೋನ್ ನಂಬರ್ ಇರುಕ್ ಬುಧನ್ ಕಡಿಮೆ ನೀಂಗ ಅವ್ಗಳಿಗೆ ಫೋನ್ ಪಣ್ಣಿ ಉಂಗ ಸಂಶಯಗಳು ಅವ್ಗಳಿಗೆ ತೆರವಿಂಚ ಉಂಗ್ಳಕ್ಕಾಗ ಅಂದ ರಾಘವೇಂದ್ರ ಕಾರ್ಯಾಚರಣಾ ಸಮಿತಿ ಪ್ರಾರ್ಥನೆ ಪಣ್ಣ ತಯಾರಾ ಇರ್ಕಾಂಗ. ಹಾಗೆ ಇಂದ ನಲ್ಲ ವಾಯ್ಪು ನೀವು ಪಯನ್ಪಡಿಸಿಕೊಳ್ಳಲು ಅವಕಾಶ ಇದ್ರೆ ನೀವೇ ಪಣ್ಣಲಂಗ ಅಂತ ಹೇಳಿದ್ರೆ ಎಲ್ಲ ನಿಂಗೆ ನೀಂಗಳು ವೀಟ್ಲ ಪ್ರಾರ್ಥನೆ ಪಣ್ಣುಗೋ ಉಂಗ್ಳಿಗಾಗ ಮಂತ್ರಾಲಯ ಪ್ರಾರ್ಥನೆ ಪಣ್ಣು ನೆನೆಚ ಅದಕ್ಕೂ ಉಂಗ್ಳಿಗೆ ಅವಕಾಶ ಕೊಡ್ತಿರ್ಕಾಂಗ. ಹರೇ ಶ್ರೀನಿವಾಸ. ಈಗ ಗುರುಗಳು ಆಶೀರ್ವಚನ ಕೊಡ್ತಾರೆ. ಗುರುಗಳ ಆಶೀರ್ವಚನ ಅನಂತರದಲ್ಲಿ ಗುರುಗಳು ಇದು ಮಾಡ್ತಾರೆ, ಗುರುಗಳ ರಾಯರಿಗೆ ಮಂಗಳಾರತಿ ಮಾಡ್ತಾರೆ. ಆ ಮಂಗಳಾರತಿ ಸ್ವೀಕಾರ ಮಾಡಿದ್ಮೇಲೆ ಎಲ್ಲರೂ ಕೂಡ ಇದುವರೆಗೆ ಮಾಡಿರ್ತಕ್ಕಂಥ ಈ ಜಪವನ್ನು ಪ್ರಾರ್ಥನೆಯನ್ನ ಸಮರ್ಪಣೆ ಮಾಡಬೇಕು. ನಾ ಹೇಳ್ತೇನೆ ಸಮರ್ಪಣೆ ಹೇಳ್ತೇವೆ, ನೀವೆಲ್ಲ ಕೂತ್ಕೊಂಡು ಮನಸ್ಸಿನಲ್ಲೇ ನೀವು ಮಾಡಿರ್ತಕ್ಕಂಥ ಇದನ್ನ ಗುರುಗಳ ಅಂತರ್ಯಾಮಿ ಭಗವಂತನಿಗೆ ಅರ್ಪಣೆ ಮಾಡಿದ ಮೇಲೆ ಕೊನೆಗೆ ಅಚ್ಯುತಾಯನ್ ಮಹ ಅನಂತಾಯನ್ ಮಹ ಗೋವಿಂದಾಯನ್ ಮಹ ನಾಮಸ್ಮರಣೆಯೊಂದಿಗೆ ಈ ಕಾರ್ಯಕ್ರಮ ಮುಗಿತದೆ. ಇದುವರೆಗೂ ಶಾಂತನೆ ಕೂತಿರ್ತಕ್ಕಂಥವ್ರು ಇನ್ನೊಂದು 5 ನಿಮಿಷದಲ್ಲಿ ಈ ಕಾರ್ಯಕ್ರಮ ಮುಗಿಸೋಣ. ಎಲ್ಲರೂ ಕೂಡ ಗುರುರಾಜರು ಶ್ರೀಪಾದಂಗಳವರ ಅನುಗ್ರಹ ಭಾಷಣ ಕೇಳಕ್ಕೆ ಸಿದ್ಧರಾಗಿ ಕೂತಿರ್ರಿ. ಹರೇ ಶ್ರೀನಿವಾಸ. ಗುರುಗಳ ಅನುಗ್ರಹ ಭಾಷಣ ಆದ ಪಿರಗೆ ಮಂಗಳಾರತಿ ಆದ ಪಿರಗೆ ಇದೆ ಎಲ್ಲ ಭಗವಾನಕ್ಕೆ ಸಮರ್ಪಣೆ ಸೇನು. ಅದಕ್ಕಪ್ಪ ಅಚ್ಯುತಾಯನಮ ಅನಂತಾಯನಮ ಗೋವಿಂದಾನಮ ಸಲ್ವಾಂಗ. ಅದ ಎಲ್ಲರೂ ಸೊನ್ನೆ ಪಿರಗೆ ಇಪ್ಪ ಎಪ್ಪಡಿ ಅಮೈದಿಯಾಗಿ ಎಲ್ಲ ಉಕ್ಕಾಂದಿರ್ಕಿಂಗ್ಳೋ ಅದೇ ಮಾದರಿ ಅಮೈದಿಯುಡನ್ ಅಂದ್ರೆ ಆಶೀರ್ವಾದ ವರ್ಷದ ಕೇಟ್ಟ ಪಿರಗೆ ಭಗವಾನಕ್ಕೆ ಅರ್ಪಣೆ ಪಣ್ಣಿ ಪಿರಗೆ ನಾವು ನಮ್ಮ ಎಡತ ಬಿಟ್ಟು ಹೆಣ್ಣುಕಲಾ ಅದಕ್ಕೆ ಇದೇ ಮಾದ್ರಿ ಅಮೈದಿಯ ಕಾಕಬೇಡ ಪ್ರಾರ್ಥಿಕರು. ಸರ್ವದೋಷ ವಿದೂರಾಯ ಸಮಸ್ತ ಗುಣಪೂರ್ಣಾಯ ದೋಷದೂರಾಯ ವಿಷ್ಣುವೇ ನಮಃ ಶ್ರೀ ಪ್ರಾಣನಾಥಾಯ ಭಕ್ತ ಅಭೀಷ್ಟಪ್ರದಾಯಿನೇ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್ ದತ್ವಾ ಶರೀರೋತ್ತ ಸಮಸ್ತ ದೋಷಾನ್
हत्वा सनोव्यात् गुरुः गुरु राघवेन्द्रः श्री गुरुभ्यो नमः. ಅಪ್ಪನಾಚಾರ್ಯರು ಅವತ್ತು ರಾಯರತ್ರ ಪ್ರಾರ್ಥನೆ ಮಾಡಿದ್ದು ಹೇಗೆ ಅಂತಂದರೆ, ಸಹ ರಾಘವೇಂದ್ರಃ ನಹ ಅವ್ಯಾತ್, ಆ ರಾಯರು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಸಹ ಅಂದರೆ ಏನು? ಮಂತ್ರಾಲಯದ ವೃಂದಾವನದ ಒಳಗಿದ್ದ ರಾಯರು. ನಹ, ತಿರುವಳ್ಳೂರಿನಲ್ಲಿ ಇಷ್ಟು ಹೊತ್ತು ಅರ್ಧ ಗಂಟೆಗಳ ತನಕ ಶ್ರೀ ರಾಘವೇಂದ್ರಾಯ ನಮಃ ಹೇಳಿದ ನಮ್ಮನ್ನು ಅವ್ಯಾತ್ ರಕ್ಷಣೆ ಮಾಡಲಿ ಅಂತ ಅವತ್ತು ಏನು ರಾಯರ ಮುಂಭಾಗದಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ, ಅದಕ್ಕೆ ರಾಯರು ಇಲ್ಲಿ ಬಂದು ನಮ್ಮನ್ನೆಲ್ಲ ರಕ್ಷಣೆ ಮಾಡಿದ್ದಾರೆ ಅಂತ ಸಂಶಯ ಇಲ್ಲ ಇದರಲ್ಲಿ. ಇಷ್ಟು ಹೊತ್ತು ತನ್ಮಯರಾಗಿ ಮನಸ್ಸನ್ನು ಎಲ್ಲ ದೇಹವನ್ನು ಪುಷ್ಪದ ಮೂಲಕ ರಾಯರ ಪಾದಕ್ಕೆ ನೀವು ಅರ್ಪಿಸಿದಾಗ ರಾಯರು ತೆಪ್ಪಗೆ ಮಂತ್ರಾಲಯದಲ್ಲಿ ಕೂಡಲಿಕ್ಕೆ ಸಾಧ್ಯನಾ? ಇಲ್ಲಿ ಬಂದೇ ಬಂದಿರ್ತಾರೆ, ಇಲ್ಲಿ ಅವ್ಯಾತ್ ರಕ್ಷಣೆ ಮಾಡಿಯೇ ಮಾಡ್ತಾರೆ. ಪ್ರವೇಶ ನಮಗೆ ಅನ್ನಿಸ್ತದೆ ಇಷ್ಟು ಬೇಗ ಮುಗಿಸಿಬಿಟ್ರ ರಾಘವೇಂದ್ರಾಯ ನಮಃ ಮಂತ್ರ ಅಂತ, ಇನ್ನೂ ಒಂದು ಅರ್ಧ ಗಂಟೆ ಮಾಡಿದ್ರೆ ನಾವೆಲ್ಲ ಸೇರಿ ಮಾಡುವ ಅಂತ ಪ್ರವೇಶ. ನಿಮಗೆ ಅಷ್ಟು ಕಾನ್ಸಂಟ್ರೇಷನ್ ಬರುವ ರೀತಿಯ ಕಾರ್ಯಕ್ರಮ ಇವತ್ತು ನಡೆದಿದೆ. ರಾಯರುಗೆ ನಾವು ಪುಷ್ಪವನ್ನು ಅರ್ಪಣೆ ಮಾಡಿದ್ದೇವೆ. ಯಾವ ಪುಷ್ಪ ಇದು? ಶ್ರೀ ಮಧ್ಯವಿದಯದಲ್ಲಿ ಹೇಳಿದ ಹಾಗೆ ಅಷ್ಟಭಿರ್ಭಾವ ಪುಷ್ಪ ಈಹಿ ಅಂತ ಕೊಟ್ಟ ಪುಷ್ಪ ನಿಮಗೆ ನಾಲ್ಕು ಪುಷ್ಪ, ಮಂತ್ರಾಕ್ಷಿದ ಕಾಳು ಹತ್ತು. ಆದರೆ ಉಳಿದದ್ರಲ್ಲಿ ನೀವೇನು ಮಾಡಿದಿರಿ? ಮೊದಲೇ ಮಾರ್ಗದರ್ಶನ ಮಾಡಿದ ಹಾಗೆ ಕೊಟ್ಟದ್ದು ಹತ್ತು ಮಂತ್ರಾಕ್ಷಿದ ಕಾಳು, ನಾಲ್ಕು ಸೇವಂತಿಗೆ ಪುಷ್ಪ. ಅದನ್ನು ಪುಡಿ ಪುಡಿ ಮಾಡಿದರೂ ನೂರಕ್ಕೆ ಮಾತ್ರ ನಿಮಗೆ ಸಿಗುವುದು ಅರ್ಚನೆ ಮಾಡಲಿಕ್ಕೆ. ಮತ್ತೆ 401 ನೀವು ಮಾಡಿದ್ದು ಮಾನಸ ಪುಷ್ಪದ ಅರ್ಪಣೆ, ರಾಯರ ಪಾದಕ್ಕೆ ನೀವು ಅರ್ಪಣೆ ಮಾಡಿದ್ದೀರಿ. ಭಾವ ಪುಷ್ಪ ಈ ಇದು ನಿಜವಾಗಿರತಕ್ಕಂತಹ ಧ್ಯಾನ ಅಂತ. ಮೆಡಿಟೇಷನ್ ಅಂತ ಧ್ಯಾನದ ಕ್ಲಾಸ್ ಅಂತ ನಾವು ಏನೇನೋ ಮಾಡ್ತೇವೆ, ನಾವು ಆ ಎಲ್ಲ ಧ್ಯಾನ ಕ್ಲಾಸಿಗಿಂತ ಇದು ಪರಿಶುದ್ಧವಾದ ಧ್ಯಾನದ ಕ್ಲಾಸ್ ಅಂದರೆ ಇದೆ. ನಮ್ಮ ಎಲ್ಲವನ್ನೂ ದೇವರಿಗೆ ಅರ್ಪಣೆ ಮಾಡೋದು ಅಂತ. ಸಂತಾನ ಸಂಪತ್ ವಿಜ್ಞಾನ ವಾಕ್ ದೇಹ ಚಕ್ಷುರಿಂದ್ರಿಯ ಎಲ್ಲ ಇಂದ್ರಿಯ ಮನಸ್ಸು ಇದನ್ನೆಲ್ಲ ನಾವು ದೇವರಿಗೆ ಅರ್ಪಣೆ ಮಾಡೋದು. ನಮಗೆ ದೇವರು ಎದುರಲ್ಲಿ ಸಿಗುವುದಿಲ್ಲ, ನಾವೇನು ಮಾಡಬಹುದು? ದೇವರ ಹತ್ರ ಹೋಗಿ ಮುಟ್ಟಿಸುವವರ ಕೈಯಲ್ಲಿ ಕೊಡಬೇಕು. ರಾಘವೇಂದ್ರಾಯ ನಮಃ ಹೇಳುವಾಗ ಇದೇ ಪಕ್ಕದಲ್ಲಿ ದೇವರಿದ್ದಾರೆ, ರಾಮದೇವರು ಇಲ್ಲಿದ್ದಾರೆ. ಈ ರಾಮದೇವರು ಬೇರಲ್ಲ, ರಾಯರು ಪೂಜೆ ಮಾಡುವ ರಾಮದೇವರು ಬೇರೆ ಅಲ್ಲ. ಹಾಗಾಗಿ ರಾಘವೇಂದ್ರಾಯ ನಮಃ ಅಂದರೆ ರಾಮದೇವರಿಗೆ ನಾವು ಕೊಡಬೇಕು. ರಾಮದೇವರು ನಮ್ಮ ಹತ್ರ ಬರುವುದೇ ಇಲ್ಲ. ಮತ್ತು ಯಾರ ಹತ್ರ ಬರ್ತಾರೆ ರಾಮದೇವರು? ಹನುಮಂತ ದೇವರು ಎಲ್ಲಿದ್ದಾರೆ ಅಲ್ಲಿ ರಾಮದೇವರು ಬರ್ತಾರೆ. ಕಿಂ ಪುರುಷೇ ಕಿಲಾಸ್ತೆ, ಕಿಂ ಪುರುಷ ಗಂಡದಲ್ಲಿ ಇವತ್ತೂ ರಾಮನಾಮ ಜಪ ಮಾಡಿಕೊಂಡೇ ಹನುಮಂತ ದೇವರು ಇದ್ದಾರೆ. ರಾಮದೇವರು ಎಲ್ಲಿದ್ದಾರೆ ಅಂದರೆ ಹನುಮಂತ ದೇವರ ಹತ್ರ ಇದ್ದಾರೆ. ಹಾಗಾದರೆ ರಾಮನಿಗೆ ನಾವು ಪುಷ್ಪ ಕೊಡಲಿಕ್ಕಾಗುವುದಿಲ್ಲ, ನಾವೇನು ಮಾಡಬೇಕು? ಹಾಗಾದರೆ ಹನುಮಂತ ದೇವರ ಕೈಯಲ್ಲಿ ಕೊಟ್ಟರೆ ಅದು ರಾಮದೇವರಿಗೆ ಹೋಗಿ ಮುಟ್ಟುತ್ತೆ. ಹನುಮಂತ ದೇವರಾದರೂ ಎಲ್ಲಿ ಸಿಗ್ತಾರೆ? ಕಿಂ ಪುರುಷೇ ಕಿಲಾಸ್ತೆ, ಅದು ಈ ಪುರುಷರಿಗೆ ಈ ಜನರಿಗೆ ಹೋಗಲಿಕ್ಕೆ ಸಾಧ್ಯ ಆಗುವ ಜಾಗ ಅಲ್ಲ. ಕಿಂ ಪುರುಷ ಅಂದರೆ ಅದು ಎಲ್ಲಿಂತಲೇ ಗೊತ್ತಿಲ್ಲ ನಮಗೆ. ಹಾಗಾಗಿ ಹನುಮಂತ ದೇವರಿಗೆ ಹೇಗೆ ಮುಟ್ಟಿಸಬೇಕು? ಅದಕ್ಕೊಂದು ಮಾರ್ಗ ಇದೆ. ಅದು ಏನು ಮಾರ್ಗ ಅಂತಂದರೆ, ರಾಮದೇವರು ಹನುಮಂತ ದೇವರ ಪಕ್ಕದಲ್ಲಿದ್ದಾರೆ. ಹನುಮಂತ ದೇವರ ಹತ್ರ ಕೊಟ್ಟರೆ ಪುಷ್ಪ ರಾಮದೇವರಿಗೆ ಹೋಗಿ ಮುಟ್ಟುತ್ತೆ. ಹನುಮಂತ ದೇವರ ಹತ್ರ ಕೊಡಬೇಕಾದ್ರೆ ಏನು ಮಾಧ್ಯಮ? ಅದು ಒಂದೇ ಒಂದು ಮಾಧ್ಯಮ, ಹನುಮಂತ ದೇವರ ಜೊತೆಗೆ ದಿನನಿತ್ಯ ಆಟ ಆಡುವ, ದಿನನಿತ್ಯ ಮಾತಾಡುವ ಹನುಮಂತ ದೇವರನ್ನು ತನ್ನ ಹೃದಯ ಕಮಲದಲ್ಲಿ ಕುಳ್ಳಿರಿಸಿರತಕ್ಕ ರಾಯರ ಕೈಯಲ್ಲಿ ಕೊಟ್ಟರೆ ಅದು ಹನುಮಂತ ದೇವರಿಗೆ ಹೋಗಿ ಮುಟ್ಟಿ ಅಲ್ಲಿಂದ ರಾಮದೇವರ ಪಾದಕ್ಕೆ ಹೋಗಿ ಮುಟ್ಟಲಿಕ್ಕೆ ಸಾಧ್ಯ. ನೀವು ಕೊಟ್ಟ ಪುಷ್ಪ ಅದು ರಾಯರ ಮೂಲಕ ನಮ್ಮ ಶ್ವಾಸೋಚ್ಛ್ವಾಸ ಮಾಡುವ ನಮ್ಮ ಉಸಿರ ದೇವರಾದ ಹನುಮಂತ ದೇವರ ಮೂಲಕ ಅದು ರಾಮದೇವರಿಗೆ ಮುಟ್ಟಿದೆ ಅಂತಂದರೆ ನಿಮ್ಮ ಮನೆಯಲ್ಲಿ ರಾಮರಾಜ್ಯ ಆಗುವುದಕ್ಕೆ ಸಂದೇಹನೇ ಇಲ್ಲ. ಈ ಪೂಜೆ ಇಲ್ಲಿಗೆ ಬಿಡಬೇಡಿ, ಕೃಷ್ಣಾರ್ಪಣ ರಾಮಾರ್ಪಣ ಅಂತ ಇದನ್ನು ಮುಂದುವರಿಸಿ. ಪರಿಮಳಾಚಾರ್ಯರು ಹೇಳಿದ್ದು ಹೌದು, ನೀವು ಫೋನ್ ಮಾಡಿ ಹೇಳಿದ್ರೆ ನಾವು ಪೂಜೆ ಮಾಡ್ತೇವೆ ಅಂತ. ಅದು ಯಾವಾಗ ಹೇಳಿದ್ದು ಅಂತಂದರೆ ನಿಮಗೆ ಎಲ್ಲಿಯೋ ಅರ್ಜೆಂಟ್ ಕಾರ್ಯಕ್ರಮ ಇದ್ದಾಗ ಹೇಳಿದ್ದೆ ಹೊರತು ಪ್ರತಿನಿತ್ಯ ನೀವು ಮನೆಯಲ್ಲೇ ನೀವು ಮಾಡಬೇಕಾದ್ದು. ಇವತ್ತೇನು ಫೋಟೋ ಕೊಟ್ಟಿದ್ದಾರೆ, ಇದು ಭಾವಚಿತ್ರ, ಇದು ರಾಯರೇ ಅದರಲ್ಲಿ ಸನ್ನಿಹಿತರಾಗಿದ್ದಾರೆ. ರಾಯರಿಗೆ ಆ ಶಕ್ತಿ ಇದೆ,
ರಾಯರಿಗೆ ಭಗವಂತ ಆ ಶಕ್ತಿಯನ್ನು ಕೊಟ್ಟಿದ್ದಾನೆ. ಎಷ್ಟು ವಿಗ್ರಹಗಳಿವೆ ಅಷ್ಟರಲ್ಲಿ, ಬರೀ ವೃಂದಾವನದಲ್ಲಿ ಮಾತ್ರ ಅಲ್ಲ, ಪ್ರತಿಮೆಯಲ್ಲಿ ಮಾತ್ರ ಅಲ್ಲ, ಭಾವಚಿತ್ರಕ್ಕೆ ಹೆಸರೇ ಹಾಗೆ. ನಮ್ಮ ಭಾವದ ಚಿತ್ತ, ಚಿತ್ತದ ಚಿತ್ರ ಅದು. ಹಾಗಾಗಿ ರಾಯರು ಇವತ್ತು ಎಲ್ಲಿದ್ದಾರೆ ಅಂತಂದ್ರೆ, ನಿಮ್ಮ ಮುಂಭಾಗದಲ್ಲಿ ಇದ್ದ ಆ ಚಿತ್ರದಲ್ಲಿ ಇವತ್ತು ರಾಯರು ಕೂತಿದ್ದಾರೆ. ರಾಯರ ಒಳಗೆ ಹನುಮಂತದೇವರು ಕೂತಿದ್ದಾರೆ, ಹನುಮಂತದೇವರ ಒಳಗೆ ರಾಮದೇವರು ಕೂತಿದ್ದಾರೆ. ಹಾಗಾಗಿ ಭಾವಚಿತ್ರ ನಿಮ್ಮ ಮನೆಗೆ ಹಿಡ್ಕೊಂಡು ಹೋದ್ರೆ ರಾಮದೇವರು, ಹನುಮಂತದೇವರು, ರಾಯರು ನಿಮ್ಮ ಮನೆಗೆ ಬಂದು ಸ್ಥಿರವಾಗಿ ವಾಸ ಮಾಡ್ತಾರೆ. ಹಾಗಾಗಿ ಇದನ್ನು ಹಿಡ್ಕೊಂಡು ಹೋಗಿ. ಆದರೆ ಒಂದು ನೆನಪಿರಲಿ, ನಾಳೆಯೂ ನೀವು ನೆನಪಿಟ್ಟುಕೊಳ್ಳಿ, ರಾಮದೇವರು ನಮ್ಮ ಮನೆಯಲ್ಲಿ ಇದ್ದಾರೆ ಅಂತ. ಆದ್ರಿಂದ ಈ ಹೊತ್ತಿಗೆ ನೀವು ರಾಮದೇವರ ಮುಂಭಾಗದಲ್ಲಿ, ರಾಯರ ಮುಂಭಾಗದಲ್ಲಿ ಕೂಡಬೇಕು. ನೀವು ಒಬ್ಬರು ಅಲ್ಲ, ಅವರು ಮಾರ್ಗದರ್ಶನ ಮಾಡಿದ್ದಾರೆ, ಮನೆಯ ಇಡೀ ಮಂದಿ ಕೂಡಬೇಕು ಅಂತ. ತಲೆ ಬಿಸಿ ಆಯ್ತು ನಿಮಗೆ, ಯಾಕೆ ಅಂತಂದ್ರೆ ಧಾರಾವಾಹಿ ಕಾರ್ಯಕ್ರಮ ಬರುವುದು ಅವಾಗಲೇ ಅಂತೆ, ನನಗೆ ಗೊತ್ತಿಲ್ಲ. ಹಾಗಾಗಿ ನಿಮಗೆ ಈ ಸಂದರ್ಭದಲ್ಲಿ ಏನು ಮಾಡೋದು ಅಂತ. ಇದು ಒಳ್ಳೆಯ ಸಂದರ್ಭ ನಿಮಗೆ. ಮೊಬೈಲ್ ಯಾವಾಗಲೂ ಕಿವಿಯಲ್ಲಿ ರಿಂಗ್ ರಿಂಗ್ ಆಗ್ತಿತ್ತು, ಇವತ್ತು ಇಷ್ಟು ಹೊತ್ತು ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದೀರಿ ಅಲ್ವಾ, ಸ್ವಿಚ್ ಆಫ್ ಮಾಡಿ ನಾಳೆನೂ ಈ ಹೊತ್ತಿಗೆ. ಹಾಗೆ ಧಾರಾವಾಹಿ ತೋರಿಸುವ ಆ ಟಿವಿ ಮಾಧ್ಯಮ ದೂರದರ್ಶನ, ಅದನ್ನು ದೂರದಲ್ಲಿ ಇಡಿ. ದಿವಸಕ್ಕೊಂದು ಅರ್ಧ ಗಂಟೆ ಆದರೂ ದೂರದರ್ಶನವನ್ನು ನೀವು ಇಟ್ಟರೆ ದೂರದಲ್ಲಿದ್ದ ರಾಯರ ದರ್ಶನ ನಿಮಗೆ ಆಗಲಿಕ್ಕೆ ಸಾಧ್ಯ, ಎಲ್ಲ ದೂರದರ್ಶನಗಳು ಹೋಗಲಿಕ್ಕೆ ಸಾಧ್ಯ, ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರ ಆಗಲಿ, ಎಲ್ಲ ಇಷ್ಟಾರ್ಥ ಕೊಡಲಿ. ಶರೀರೋತ್ತ ಸಮಸ್ತ ದೋಷಾನ್ ಹತ್ವ, ಸಂಪತ್ತು ಎಲ್ಲವನ್ನು ಕೊಟ್ಟು ಶರೀರದಲ್ಲಿರುವ ಶರೀರ ಮೂಲಕ ಬಂದ ಎಲ್ಲ ಪಾಪ ದೋಷಗಳನ್ನು ಪರಿಹಾರ ಮಾಡಿ ರಾಯರು ಎಲ್ಲರನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ನಿಮ್ಮಿಂದ ನಾಳೆಯಿಂದ ಆ ಸೇವೆ ತಕ್ಕೊಳ್ಳಿ, ನಿಮಗೆ ಅನುಗ್ರಹ ಮಾಡಲಿ ಅಂತ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೇನೆ. ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ಹರೇ ಶ್ರೀನಿವಾಸ. ಪೂಜ್ಯ ಗುರುಗಳು ಸೊನ್ನದೆ ನರಿಯ ನರಿಯ ವಿಷಯಗಳು ಸಲ್ಲಿಸ್ತೇವೆ. ಅಲ್ಲ ಮುಖ್ಯವಾಗಿ ಎಂಗ್ಯೂ ರಾಘವೇಂದ್ರ ಕಾರಲ್ಲೇ ಇಂದ ರಾಘವೇಂದ್ರ ಅಂದ ಮಂತ್ರಾಲಯದ ತಿರುವಳ್ಳೂರ್ಲ ಬಂದ್ರ ಕಾರಣ ಅವರ್ ಎಲ್ಲಾ ಇಡತಕ್ಕೂ ವರದಕ್ಕೆ ಸಾಮರ್ಥ್ಯ ಇರ್ಕಿರ್ಕು. இந்த படத்தை உங்ககிட்ட கொடுத்துருக்காங்க. இது பாவச்சித்திரம் சொல்றதுக்கு இல்ல, இது உங்க மனசு. அந்த ராகவேந்தர் பிரத்யட்சமா வந்து இந்த ஹோட்டல் இருக்கார். ஆக நீங்க அதை வீட்டுல எடுத்துட்டு போய் இந்த பூஜையை இங்கேயோடு முடிக்காம நாளைக்கு நீங்க எல்லாரும் உங்க வீட்டுல உட்கார்ந்துட்டு உங்க மனைவி மக்கள் கூட உட்கார்ந்து இந்த ஜபத்தை நீங்க பண்ணணும்னு சொல்லிருக்காங்க. இன்னொரு சொன்னாரு முக்கியமான விஷயத்த, எல்லாருக்கும் ரொம்ப சந்தேகம் வரலாம், இந்த நேரம் உள்ள டிவி டைமா இருக்கு, எப்படி ஜபம் பண்ணுறதுன்னு. சுவாமிகள் சொல்றாரு அந்த தூர அந்த தூர்தர்ஷனத்தை சொல்ப தூரம் வச்சா நிஜமா தூரம் இருக்கிற ராமன் நம்ம கிட்ட பக்கத்துல வருவார். ஐயா இது நாம எல்லாம் பிரயத்தனம் பண்ணணும். ஐயல நம்ம எப்படி மொபைல இந்த ஒரு ஹாஃப் அன் அவர் கட் பண்ணி வச்சிருக்கீங்களோ அதே மாதிரி தினமும் ஒரு ஹாஃப் அன் அவர் இந்த தூரதர்ஷன மொபைல கட் பண்ணிட்டு எல்லாரும் வீட்டுல நீங்க எல்லாம் பிரார்த்தனை பண்ணி பகவான் அழுக்க பாத்திராகவும் கேட்டிருக்கோம். ಇವತ್ತು ಮಾಡಿರ್ತಕ್ಕಂತ ಈ ರಾಯರ ಪ್ರಾರ್ಥನೆಯ ಫಲ ಏನಪ್ಪ ಅಂದ್ರೆ, ನಾಳೆ ಇದೇ ವೇದಿಕೆ ಮೇಲೆ ಶ್ರೀನಿವಾಸನ ಕಲ್ಯಾಣ ನೋಡ್ತಕ್ಕಂತ ಭಾಗ್ಯ ನಿಮ್ಮದಾಗ್ತದೆ. ಆ ಕಾರಣದಿಂದ ಇವತ್ತು ಎಷ್ಟು ಜನ ಬಂದಿರೋ ಮನೆಯಲ್ಲಿ ಯಾರ್ಯಾರನ್ನು ಬಿಟ್ಟು ಬಂದಿರೋ ಅವರೆಲ್ಲರನ್ನ ಕರ್ಕೊಂಡು ಬಂದು ನಾಳೆ ಸರಿಯಾಗಿ 6 ಗಂಟೆಗೆ ಶ್ರೀನಿವಾಸ ಕಲ್ಯಾಣ ಪ್ರಾರಂಭವಾಗ್ತದೆ. ಆ ಉತ್ಸವದಲ್ಲಿ ಪಾಲ್ಗೊಂಡು ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ. இன்னைக்கு இந்த ராகவேந்திர பிரார்த்தனை பண்ணதுக்கு என்ன பலன்னு கேட்டா, இன்னைக்கு மந்திராலய பிரபுகள் இங்க வந்திருக்காருன்னா நாளைக்கு திருமலை திம்மப்பன் வந்துருக்காரு. நீங்க எல்லாரும் இப்ப வந்து உட்கார்ந்துருக்கீங்கல்ல, இது வீட்டுல யாராவது இருக்காங்களோ எல்லாரும் அழைச்சுண்டு அங்க நிஜமான சுவாமிஜி சொன்னார்ல, ராயர் வந்தா கண்டிப்பா ராமர் வருவார்னு, கண்டிப்பா ஸ்ரீனிவாசன் நாளைக்கு வர இருக்கார். இதே வேதிக்கை மேல நீங்க எல்லாரும் இங்க வந்துட்டு அந்த ஸ்ரீனிவாசன் அருளுக்கு பாத்துறாங்கன்னு கேட்டுக்கிறார். Pa 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 p
ಮಂಗಳಾರತಿ ಕೊಡ್ತಾರೆ ಇಲ್ಲಿಂದ, ಎಲ್ಲರೂ ಅಲ್ಲಿಂದ ಸ್ವೀಕಾರ ಮಾಡ್ರಿ, ಕಣ್ಣಿನಿಂದ ಸ್ವೀಕಾರ ಮಾಡ್ರಿ. ಹರೇ ಶ್ರೀನಿವಾಸ. ಇವಾಗ ಮಾನಸಿಕವಾಗಿ ಕರ್ಮ ಸಮರ್ಪಣೆ ಮಾಡೋಣ. ಅನೇನ ಸರ್ವಾಭಯಪ್ರದ ಶ್ರೀ ರಾಘವೇಂದ್ರ ಪ್ರಾರ್ಥನೆಯನ್ನ ಭಗವಾನ್ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಸೀತಾಪತಿ ಸಿಂಹರಾಮಚಂದ್ರಾವಿಂದ ರಾಮ ನರಹರಿ ಕೃಷ್ಣ ವೇದವ್ಯಾಸ ಹಯಗ್ರೀವ ನಾರಾಯಣಾತ್ಮಕ ಲಕ್ಷ್ಮೀ ವೆಂಕಟೇಶ್ವರ ಪ್ರೇತಾಂ ಪ್ರೀತೋ ವರದೋ ಭವತು ಶ್ರೀಕೃಷ್ಣಾರ್ಪಣಮಸ್ತು. 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 ಅಚ್ಯುತಾಯ ನಮಃ. ಅನಂತಾಯ ನಮಃ. ಅಚ್ಯುತಾಯ ನಮಃ. ಅಚ್ಯುತಾಯ ನಮಃ. ಅನಂತಾಯ ನಮಃ. ಅನಂತಾಯ ನಮಃ. ಗೋವಿಂದಾಯ ನಮಃ. ಗೋವಿಂದಾಯ ನಮಃ. ಅಚ್ಯುತಾಯ ನಮಃ. ಅನಂತಾಯ ನಮಃ. ಗೋವಿಂದಾಯ ನಮಃ. ಗೋವಿಂದಾಯ ನಮಃ. ಅಚ್ಯುತಾಯ ನಮಃ. ಅಚ್ಯುತಾಯ ನಮಃ. ಅನಂತಾಯ ನಮಃ. ಅನಂತಾಯ ನಮಃ. ಗೋವಿಂದಾಯ ನಮಃ. ಗೋವಿಂದಾಯ ನಮಃ. ಇದುವರೆಗೆ ನಮ್ಮೆಲ್ಲರ ಪರವಾಗಿ ಶ್ರೀಗಳವರು ವಿಶೇಷವಾಗಿ ಗುರುರಾಜರಲ್ಲಿ ಪ್ರಾರ್ಥನೆ ಮಾಡಿ ಈ ರೀತಿಯಾಗಿ ನಮ್ಮ ಕಾರ್ಯಕ್ರಮ ನಡೆಸಿಕೊಟ್ಟಿರತಕ್ಕಂಥ ಶ್ರೀಪಾದಂಗಳವರಿಗೆ ನಮ್ಮೆಲ್ಲರ ಪರವಾಗಿ ಅನಂತ ಅನಂತ ದೀರ್ಘದಂಡ ಪ್ರಣಾಮಗಳೊಂದಿಗೆ ಧನ್ಯವಾದ ಅರ್ಪಣೆ ಮಾಡೋಣ. ಅದೇ ರೀತಿಯಾಗಿ ಇಲ್ಲಿ ಸೇರಿರ್ತಕ್ಕಂಥ ಸಮಸ್ತ ಭಕ್ತರು ಕೂಡ ನಾವು ಏನು ಮಾರ್ಗದರ್ಶನ ಕೊಟ್ಟಿದ್ರೆ ಚಾಚು ತಪ್ಪದೆ ನಡೆಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಎಲ್ಲರಿಗೂ ಕೂಡ ಗುರುಗಳ ಅನುಗ್ರಹ ಆಗುವಂತೇನೆ ಸಹಕರಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಗುರುರಾಜರು ಹಿತೋಪದ ಸೇವೆಯಾಗಿರ್ತಕ್ಕಂಥ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ತಮ್ಮಲ್ಲಿ ವಿಶೇಷವಾಗಿ ಭಕ್ತಿ ಹುಟ್ಟುವಂತೆ ಮಾಡಿ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಹರೇ ಶ್ರೀನಿವಾಸ. ಯಾರಷ್ಟು ಬಿಡಿ ಸರ್, ತಗೊಂಡು ಹೋಗಿ ದಯವಿಟ್ಟು ಫೋಟೋ ಇದು ಹೂವು ಯಾರು ಬಿಡಬೇಡ್ರಿ, ಕಾಯಿ ಬಿಡಬೇಡ್ರಿ, ಎಲ್ಲರೂ ಪ್ರಸಾದ. ಹರೇ ಶ್ರೀನಿವಾಸ. ಎಲ್ಲರೂ ಕೂಡ ತಮ್ಮಲ್ಲಿ ಇರತಕ್ಕಂತಹ ಈ ಒಂದು ಫೋಟೋ ಫ್ರೇಮ್ ಕೊಟ್ಟಿರತಕ್ಕಂತಹ ರಾಘವೇಂದ್ರ ಸ್ವಾಮಿಗಳವರ ಭಾವಚಿತ್ರವನ್ನ ಪೂಜೆ ಮಾಡಿದಿರತಕ್ಕಂತಹ ಹೂವನ್ನ ಮಂತ್ರಾಕ್ಷತೆ ಎಲ್ಲವನ್ನು ದಯವಿಟ್ಟು ತಾವೇ ತೆಗೆದುಕೊಂಡು ಹೋಗಬೇಕು, ಮನೆಗೆ ತೆಗೆದುಕೊಂಡು ಹೋಗಬೇಕು ಅಂತ ಕೇಳ್ಕೊಳ್ತೇನೆ. ಶ್ರೀ ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಈ ದಿವಸದ ಎಲ್ಲ ಕಾರ್ಯಕ್ರಮಗಳು ಬಹಳ ಸುಂದರವಾಗಿ ನಡೆದು ಬಂದು ಈ ದಿವಸದ ಆಕರ್ಷಕವಾದಂತಹ ಶೋಭಾಯಾತ್ರೆ ಹಾಗೂ ಈ ಒಂದು ಸರ್ವಾಭಯಪ್ರದ ರಾಘವೇಂದ್ರ ಪ್ರಾರ್ಥನೆ ಈ ಎರಡು ಕಾರ್ಯಕ್ರಮಗಳಲ್ಲಿ ಅತಿ ಆಸಕ್ತಿಯಿಂದ ತಿರುವಳ್ಳೂರಿನ ಎಲ್ಲ ಜನರು ಬಂದು ಭಾಗವಹಿಸಿದ್ದಕ್ಕೆ ಶ್ರೀ ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣೆ ಸಮಿತಿ ಹಾಗೂ ಸರ್ವಮೂಲ ಪ್ರತಿಷ್ಠಾನ ತಿರುವಳ್ಳೂರು ಘಟಕದ ಪರವಾಗಿ ಎಲ್ಲ ಭಗವದ್ಭಕ್ತರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ, ಈಗಾಗಲೇ ಅರ್ಚಕ ಪರಿಮಳಾಚಾರ್ಯರು ತಿಳಿಸಿದಂತೆ ನಾಳಿನ ಅತಿ ಇನ್ನೊಂದು ಮುಖ್ಯವಾದ ಕಾರ್ಯಕ್ರಮ ಶ್ರೀ ಶ್ರೀನಿವಾಸ ಕಲ್ಯಾಣ ಸಾಯಂಕಾಲ 6 ಗಂಟೆಗೆ ಇದೇ ಒಂದು ವೇದಿಕೆಯಲ್ಲಿ ಅದನ್ನ ನಡೆಸಿಕೊಡತಕ್ಕಂತಹವರು ಶ್ರೀ ಗುರುಜಗನ್ನಾಥ ದಾಸ ಸೇವಾ ಮಂಡಳಿ ಕೌತಾಳಂ ಆಂಧ್ರಪ್ರದೇಶ. ಅದರೊಳಗೆ ಮುಖ್ಯವಾಗಿ ನಮ್ಮೊಡನೆ ಈ ಒಂದು ರಾಘವೇಂದ್ರ ಸಪ್ತಾಹ ಕಾರ್ಯಕ್ರಮದಲ್ಲಿ ಮೊದಲಿನಿಂದಲೂ ಪಾಲ್ಗೊಂಡು ನಮಗೆ ನಿರ್ದೇಶನವನ್ನ ಆದೇಶವನ್ನ ಸಹಾಯವನ್ನ ಮಾಡ್ತಾ ಇರತಕ್ಕಂತಹ ತಿರುಮಲ ತಿರುಪತಿ ದೇವಸ್ಥಾನದ ನಿವೃತ್ತ ವಿಶೇಷ ಅಧಿಕಾರಿಗಳಾದಂತಹ ವಿದ್ವಾನ್ ಶ್ರೀ ಕೆ ಅಪಣಾಚಾರ್ಯರ ಒಂದು ನೇತೃತ್ವದಲ್ಲಿ ಶ್ರೀ ಶ್ರೀನಿವಾಸನ ಕಲ್ಯಾಣವನ್ನ ಇದೇ ಒಂದು ವೇದಿಕೆ ಮೇಲೆ ನಾಳೆ ಸಾಯಂಕಾಲ 6 ಗಂಟೆಗೆ ನೋಡುವ ಒಂದು ಸದವಕಾಶ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಭಾಗವಹಿಸಬೇಕು ಅಂತ ಕೇಳ್ಕೊಳ್ತೇನೆ. ಆನ್ ದಿಸ್ ಡೇ ಅಟ್ ದ ಕನ್ಕ್ಲೂಷನ್ ಆಫ್ 5th day ಆಫ್ ಶ್ರೀ ರಾಘವೇಂದ್ರ ಸಪ್ತಾಹ ಮಹೋತ್ಸವ ವಿ ಹ್ಯಾಡ್ ವೇರಿಯಸ್ ಪ್ರೋಗ್ರಾಮ್ಸ್ ರೈಟ್ ಫ್ರಮ್ ದ ಮಾರ್ನಿಂಗ್ ಅಂಡ್ ಇನ್ ಟುಡೇಸ್ ಈವ್ನಿಂಗ್ ಶೋಭಾಯಾತ್ರೆ ದ ಪ್ರೊಸೆಷನ್ ವಿಚ್ ವಾಸ್ ಪರ್ಫಾರ್ಮ್ಡ್ ಹಿಯರ್ ಇನ್ ತಿರುವಳ್ಳೂರ್
with lot of enthusiasm and gaiety by all the devotees of Tiruvallur and the adjoining Chennai cities. On behalf of Sri Raghavendra Saptaha Karyacharana Samiti Mantralayam and Sri Sarvamoola Pratishthana Tiruvallur Unit, I sincerely once again thank all the devotees for the support and the patronage provided by all of you. I also request all the devotees to please participate in the same manner for the remaining days of this Raghavendra Saptaha Mahotsavam. Tomorrow being yet another very important day for all of us, Sri Srinivasa Kalyanam, which will be celebrated on this dais tomorrow in the evening at about 6 o'clock, which will be compared, composed, directed and delivered by Sri Vidwan Sri K. Appanacharya, who is the retired special officer of Dasa Sahitya Project Tirumala Tirupati Devastanams. He has already been with us right from day one. We have seen him in various activities on the stage and also off the stage. Under his direction, the Sri Srinivasa Kalyanam tomorrow evening on this Raghavendra Saptaha Mahotsavam here in Tiruvallur. I request once again tomorrow for the same strength and patronage and participation from all the devotees for this Saptaha Mahotsavam. Hare Srinivasa. ಇನ್ನೊಂದು ಪ್ರಕಟಣೆ. ಒಂದು ಮೊಬೈಲ್ ಸಿಕ್ಕಿದೆ, ಸ್ಯಾಮ್ಸಂಗ್ ಮೊಬೈಲ್. ಯಾರು ಸ್ಯಾಮ್ಸಂಗ್ ಮೊಬೈಲ್ ಕಳ್ಕೊಂಡಿದ್ರೆ ದಯವಿಟ್ಟು ಬಂದು ಸಮಿತಿಯ ಸದಸ್ಯರನ್ನ ಕೇಳಬೇಕು. ಒಂದು ಪರ್ಸ್ ಕೂಡ ಕಳೆದಿದೆ, ಯಾರದೋ ಒಬ್ಬರದು ಸಿಕ್ಕಿದೆ. ಪರ್ಸ್ನಲ್ಲಿ ಮೆಡಿಸಿನ್ಸ್ ಇದೆ, ದುಡ್ಡಿದೆ. ಯಾರದು ಅಂತ ಬಂದು ಹೇಳಿದ್ರೆ ಅವರಿಗೆ ಒಪ್ಪಿಸಲಾಗುತ್ತೆ. ಸ್ಯಾಮ್ಸಂಗ್ ಮೊಬೈಲ್ ಯಾರ್ದಾದ್ರು ಕಳೆದಿದ್ರೆ ದಯವಿಟ್ಟು ಬಂದು ಕೇಳಬೇಕಿಲ್ಲಿ. ಸ್ಯಾಮ್ಸಂಗ್ ಮೊಬೈಲ್ ಯಾರಾದರೂ ಕಳ್ಕೊಂಡಿದ್ರೆ ದಯವಿಟ್ಟು ಬಂದು ಕೇಳಿ.